ಕಾರ್ಯಕ್ರಮವನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಾರೂ ಇದನ್ನು ಸ್ಪಾನ್ಸರ್ ಮಾಡಿಲ್ಲ ನಿಜವಾದ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನನ್ನ ಪಕ್ಕದಲ್ಲಿರುವಂಥ ಅತಿಥಿ ಇದರಲ್ಲ ಅವ್ರಿಗಿಂತ ಮತ್ತೊಬ್ರು ಮೋಸ್ಟ್ ಕ್ರೆಡಿಬಲ್ ಸೋರ್ಸ್ ಅಂತೀವಲ್ಲ ಅದರ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ನಮ್ಮ ಧರ್ಮ ಹಾಗೂ ನಮ್ಮ ಏನು ಹೇಳ್ತಾರೆ ಎಮೋಷನ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಜನರ ಜೊತೆಗೆ ಬೆರೆತು ಬೆಳೆದು ಜನರಿಗೆ ವೇದವನ್ನು ಹಾಗೂ ಆಧ್ಯಾತ್ಮವನ್ನು ಆಡುಭಾಷೆಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಅವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಲೆಟ್ ಮಿ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ಬನ್ನಂಜಿ ಅವ್ರನ್ನ ನಮಸ್ಕಾರ ಬಹಳ ಸಾತ್ವಿಕವಾಗಿ ಕಾಣ್ತಾ ಇದರ ಬಹಳ ಖುಷಿಯಾಗಿ ಕಾಣಿಸ್ತಾ ಇದನ್ನು ಖುಷಿ ಇವರ ಬದುಕು ಏನು ಬೆಳೆದ್ ಬಂದ ಹಾದಿ ಏನು ಇವರ ತಂದೆ ಮತ್ತು ಇವರ ಗುರುಗಳ ಕಾಂಟ್ರಿಬ್ಯೂಷನ್ ಏನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವರ ಪರಿಚಯ ನೋಡ್ಕೊಂಡು ವಾಪಸ್ ಬರೋಣ ಬನ್ನಿ ನಮ್ಮ ಈ ದಿನದ ಗೆಸ್ಟ್ ಡಾಕ್ಟರ್ ವೀಣಾ ಬನ್ನಂಜೆ ಇವರು ಆಧ್ಯಾತ್ಮಿಕ ಚಿಂತಕರು ವಿದ್ವಾಂಸರು ಲೇಖಕಿ ಹಾಗೂ ವಾಗ್ಮಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಅಂಬಲಪಾಡಿಯಲ್ಲಿ ತಂದೆ ಹೆಸರಾಂತ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರು ಮಂಗಳ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ಎಂಫಿಲ್ ಪದವಿ ಪಡೆದು ಉಡುಪಿಯ ಉಪೇಂದ್ರ ಮೆಮೋರಿಯಲ್ ಕಾಲೇಜ್ನಲ್ಲಿ ಕನ್ನಡದ ಅಧ್ಯಾಪಕರಾಗಿದ್ದ ಇವರಿಗೆ ಹಿರಿಯ ಸಾಹಿತಿ ಸತ್ಯಕಾಮರ ಪ್ರಭಾವದಿಂದ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಿತು ಇವರು ಸನಾತನ ಧರ್ಮ ವಚನ ಸಾಹಿತ್ಯ ಆಧ್ಯಾತ್ಮದಲ್ಲಿನ ಉತ್ತಮ ಮೌಲ್ಯಗಳನ್ನ ತಮ್ಮ ಉಪನ್ಯಾಸಗಳ ಮೂಲಕ ಇಂದಿನ ಪೀಳಿಗೆಗೆ ತಿಳಿಸುತ್ತಿದ್ದಾರೆ ಇವರು ಎಚ್ಚರದ ಕನಸು ಸತ್ಯಕಾಮರೊಡನೆ ನನ್ನ ಸಾವಿರದ ದಿನಗಳು ನನ್ನ ಜೀವ ನನ್ನ ಅಪ್ಪ ಲಿವಿಂಗ್ ಟುಗೆದರ್ ಮುಂತಾದ ಪುಸ್ತಕಗಳನ್ನ ಬರೆದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಕೊಡುಗೆಗಳಿಗೆ ಇವರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಶಿವರಾತ್ರೀಶ್ವರ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪುರಸ್ಕಾರ ಕಾವ್ಯಾನಂದ ಹಾಗೂ ಇನ್ನೂ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಬನ್ನಿ ತಮ್ಮ ಜೀವನವಿಡೀ ಕನ್ನಡ ಸಾಹಿತ್ಯ ಶಿಕ್ಷಣ ಧರ್ಮ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆಗಳನ್ನು ನೀಡುತ್ತಿರುವ ಡಾಕ್ಟರ್ ವೀಣಾ ಬನ್ನಂಜಿ ಅವರನ್ನ ವೆಲ್ಕಮ್ ಟು ನಾಯಕ ನಿಮ್ಮ ಗುರುಗಳಾದಂತಹ ಸತ್ಯಕಾಮ ಅವರನ್ನ ನೆನೆಸ್ತಾ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀರಾ ನನಗೆ ನಿಮ್ಮ ಈ ಚಾನೆಲ್ ನಿಮ್ಮ ಈ ಮನಸ್ಥಿತಿ ಒಟ್ಟು ಒಂದು ಕಾಳಜಿ ಇಂಥದೇ ನಮ್ಮನ್ನು ಬೆಳೆಸೋದು ಅಂತ ಪೂರ್ಣ ನಂಬಿಕೆ ಆ ದೃಷ್ಟಿಯಲ್ಲೇ ನಾನು ನಿಮ್ಮ ಜೊತೆಗೆ ಇವತ್ತಿದ್ದೇನೆ ಅಂತ ನಾನು ಭಾವಿಸ್ತೀನಿ ಯು ಮಚ್ ಈ ವಿಶೇಷ ಸಂಚಿಕೆಯಲ್ಲಿ ನನ್ನ ಮೊದಲನೇ ಪ್ರಶ್ನೆ ಧರ್ಮ ಅಂದರೆ ಏನು ಮೇಡಮ್ ನಾನು ಮೊದಲಿಗೆ ನಿಮ್ಮ ಮುಂದೆ ಬಹಳ ಪ್ರಾಮಾಣಿಕವಾಗಿ ಅರಿಕೆ ಮಾಡಿಕೊಳ್ಳೋದು ನಾನು ಯಾವುದೇ ವಿಷಯದ ಅಧಿಕೃತ ವಕ್ತಾರಳಲ್ಲ ಓಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಿತಿಗಳಲ್ಲಿ ಈ ಒಂದು ಮಹಾ ಸಮುದ್ರದಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವವರು ಯಾಕಂದರೆ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮ ಧರ್ಮ ಈ ಪರಂಪರೆಯನ್ನೇ ನೋಡಿದರೆ ನಮಗಿನ್ನೂ ಆಲ್ಫಾಬೆಟ್ ಅರ್ಥ ಆಗಲಿಕ್ಕೆ ಎಷ್ಟೋ ಕಾಲ ಬೇಕು ಅಂಥ ಹೊತ್ತಿನಲ್ಲಿ ನಾನು ಹೇಳುವ ಮಾತುಗಳು ಇದೇ ಕೊನೆಯದ್ದು ಇದರ ಆಚೆಗೆ ಮತ್ತೆ ವ್ಯಾಖ್ಯಾನಗಳಿಲ್ಲ ಅಂತ ದಯವಿಟ್ಟು ಭಾವಿಸಬಾರ್ದು ನನ್ನ ತಿಳುವಳಿಕೆಗೆ ದಕ್ಕಿದ ಧರ್ಮ ನಾವು ಬಹಳ ಬಾರಿ ಒಂದು ಶಬ್ದವನ್ನು ನಮ್ಮ ಬದುಕಿನಲ್ಲೆಲ್ಲ ಬಳಸ್ತೇವೆ ಮನೋಧರ್ಮ ಅಂತರಂಗ ಧರ್ಮ ಅಲ್ವಾ ಇಲ್ಲಿ ಒಂದು ಧರ್ಮ ಅನ್ನುವ ಶಬ್ದ ಇದೆ ಸಾಮಾನ್ಯವಾಗಿ ಸ್ವಭಾವ ಧರ್ಮಕ್ಕೆ ಸಂಬಂಧಪಟ್ಟೇ ಅದನ್ನು ಬಳಕೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಈ ಸ್ವಭಾವ ಧರ್ಮಕ್ಕೂ ನಾನು ನಂಬುವ ದೇವರು ಅದರ ಪರಂಪರೆ ಇದಕ್ಕೂ ಸಂಬಂಧವೇ ಇಲ್ಲ ಹಾಗಾಗಿ ಶಬ್ದದ ದೃಷ್ಟಿಯಿಂದ ಧರ್ಮ ವೈಯಕ್ತಿಕವಾದ ಮನಸ್ಥಿತಿಗೆ ಸಂಬಂಧಪಟ್ಟ ಅವನ ಅಂತರಂಗದ ಆ ಒಳಗಿನ ವಿಚಾರಗಳಿಗೆ ಸಂಬಂಧಪಟ್ಟ ಎಷ್ಟೋ ಸಾರಿ ಮನಸ್ಸಿನಲ್ಲಿ ಆಗುವಂತಹ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟದ್ದಕ್ಕೂ ಧರ್ಮ ಅಂತ ಹೆಸರಿದೆ ಏಕಮಾತ್ರ ಶಬ್ದವಾಗಿ ಧರ್ಮ ಏನು ನನಗೆ ಯಾವಾಗಲೂ ಅನಿಸೋದು ಒಂದು ಧರ್ಮ ಅಂದಾಗ ಮನುಷ್ಯನ ನಡಾವಳಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಂದು ಉಪಕ್ರಮಣಿಕೆಯಲ್ಲಿ ಬೆಳೀತಾ 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 ಒಂದು ಸಾರ್ವಜನಿಕ ವಲಯದಲ್ಲಿ ಅನುಸರಿಸಬಹುದಾದ ಮಟ್ಟಕ್ಕೆ ಬಂದಾಗ ಅದು ಧರ್ಮವಾಗ್ತದೆ ಈಗ ನನ್ನ ವೈಯಕ್ತಿಕ ಧರ್ಮವಾದಾಗ ಅದು ನನ್ನ ಮನೋಧರ್ಮ ನನ್ನ ಅಂತರಂಗ ಧರ್ಮ ಇದನ್ನು ನನ್ನ ಯಾವುದೋ ಒಂದು ನಡಾವಳಿ ನೀವು ಅನುಸರಿಸಬಹುದಾದಷ್ಟು ಅದು ಪ್ರಭಾವಶಾಲಿಯಾದಾಗ ಅದು ಒಂದು ಗುಂಪಿನ ಸಾರ್ವಜನಿಕವಾದ ವಲಯದ ಪ್ರಭಾವಕ್ಕೆ ಪ್ರೇರಣೆಯಾಗಿ ಅವರು ಕೂಡ ಅದನ್ನು ಅನುಸರಿಸಲಿಕ್ಕೆ ತೊಡಗಿರುತ್ತಾರೆ ಆಗ ಅದು ಸಾರ್ವಜನಿಕ ಧರ್ಮ ಹೀಗೊಂದು ಭಾರತೀಯ ಪರಂಪರೆಯಲ್ಲಿ ಅನೇಕ ಋಷಿಮುನಿಗಳು ನಡ್ಕೊಂಡು ಬಂದು 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 ಅವರು ಹಾಕಿಕೊಟ್ಟ ಒಂದು ಬಹಳ ದಿವ್ಯವಾದ ಪರಂಪರೆ ಜನ ಇದನ್ನೇ ಧರ್ಮ ಅಂತ ಕರೆದರು ಅವರು ನಡೆದದ್ದು ನಮಗೆ ಯಾಕೆ ಆಪ್ತವಾಗಬಾರದು ನಾವು ಅವರ ದಾರಿಯಲ್ಲಿ ಯಾಕೆ ಸಾಗಬಾರದು ಹೀಗೆ ನಡೆಯುವಾಗ ಭಾರತೀಯ ಪರಂಪರೆಯ ಒಂದು ಬಹಳ ವಿಶೇಷ ಏನು ಅಂದರೆ ನೀವು ಗಮನಿಸಿದರೆ ಪ್ರಾರಂಭದಲ್ಲಿ ವೇದ ವೇದಕಾಲದ ವೈದಿಕ ಧರ್ಮ ಅಂತ ಯಾವುದನ್ನು ಹೇಳ್ತಾರೆ ವೇದದಿಂದ ಅದು ಪ್ರಾಮಾಣಿಕವಾದ ಒಂದು ದಾರಿಯಾಗಿ ನಡೆಯಿತು ಈ ವೇದಕಾಲದ ಧರ್ಮ ಒಂದಿಷ್ಟು ಕಾಲಾನಂತರ ಅದು ಬ್ರಾಹ್ಮಣ ಸಂಹಿತ ಅರಣ್ಯಕ ಅಥವಾ ಉಪನಿಷತ್ತುಗಳ ಪ್ರಭಾವದಿಂದ ಬರಬರ್ತಾ ನೋಡಿ ವೇದಕಾಲಕ್ಕೆ ನೀವು ಧರ್ಮವನ್ನು ಕೇಳಿದರೆ ನಾವು ನಿರಾಕಾರವನ್ನು ಆಚರಿಸ್ತಿದ್ದವರು ನಿರಾಕಾರವನ್ನು ಪೂಜಿಸ್ತಿದ್ದವರು ನಮಗೆ ದೇವರಿಗೆ ಆಕಾರ ಇಲ್ಲ ಆಗ ಓಂಕಾರವೇ ನಮ್ಮ ಪ್ರಣವ ಮಂತ್ರ ಮಾತ್ರವೇ ನಮ್ಮ ದೇವರು ಆ ಓಂಕಾರ ನಿರಾಕಾರ ದೇವರು ಅನ್ನುವ ಹೆಸರಿಗೆ ಆಕಾರವಿಲ್ಲದ ಒಂದು ಸ್ಥಿತಿಯಲ್ಲಿ ಅಗ್ನಿ ಕೂಡ ನಾಲ್ಕು ಇರಲಿಲ್ಲ ಅಂತ ಹೇಳ್ತಾರೆ ಆವಾಗ ಆ ಬಳಿಕ ಅದು ಆಯಿತು ಅಂತ ಇಷ್ಟೆಲ್ಲ ಒಂದು ಅಗ್ನಿ ಮಾತ್ರ ಇದ್ದುಕೊಂಡು ಒಂದೇ ಮಂತ್ರ ಮಾತ್ರವಾಗಿ ದೇವರು ಅನ್ನುವುದಕ್ಕೆ ಆಕಾರವಿಲ್ಲದ ನಿರಾಕಾರ ಸ್ವರೂಪದಲ್ಲಿ ಮೊದಲು ಆರಂಭವಾಯಿತು ಕಾಲಾಂತರದಲ್ಲಿ ಬರಬರ್ತಾ ಅವತಾರದ ಕಲ್ಪನೆಗಳು ಬಂದ ಹೊತ್ತಿಗೆ ಆಕಾರಗಳು ಬಂದುವು ಅಂದರೆ ನಿರಾಕಾರನು ಕೇವಲ ನಿರಾಕಾರನಲ್ಲ ಅವನು ಸಗುಣನೂ ಆಕಾರ ಧರಿಸಬಲ್ಲವನೂ ಆಗಬಹುದು ಅನ್ನುವ ಒಂದು ಹೊಸ ಕಲ್ಪನೆ ಭಾರತೀಯ ಪರಂಪರೆಯಲ್ಲಿ ಕೊಟ್ಟಾಗ ಕಲ್ಪನೆ ಮಾತ್ರವಲ್ಲ ಅದನ್ನು ನಡೆದಾಡಿಸಿ ತೋರಿಸುವಂತಹ ಶ್ರೀರಾಮಚಂದ್ರ ಕೃಷ್ಣ ಮೊದಲಾದ ನಮ್ಮಂತೆ ನಮ್ಮ ಜೊತೆಗೆ ಬದುಕಬಲ್ಲ ಅನೇಕ ವ್ಯಕ್ತಿಗಳ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡಾಗ ಹಾಗಾದರೆ ಅವನು ನಿರಾಕಾರನಲ್ಲ ಅವನು ಆಕಾರನು ಅನ್ನುವ ಒಂದು ಹೊಸ ಪರಂಪರೆಯ ಅಧ್ಯಾತ್ಮ ಅಥವಾ ಧರ್ಮ ಬೆಳೆಯಿತು ಆಗ ಭಗವಂತನಿಗೆ ಆಕಾರಗಳು ಬಂದವು ಒಂದೆರಡಲ್ಲ ನಾಲ್ಕು ಅವತಾರಗಳನ್ನು ಶ್ರೀಮದ್ ಭಾಗವತ ಹೇಳುತ್ತೆ ಇಪ್ಪತ್ತ್ನಾಲ್ಕಿನ ನಾಲ್ಕರಲ್ಲಿ ಮೀನು ಕೂಡ ಬಂತು ಅಂದರೆ ಅವರು ಏನನ್ನು ಉದ್ದೇಶಿಸಿದ್ರು ಅಂದರೆ ಭಗವಂತನಿಗೆ ಯಾರನ್ನಾದರೂ ಉದ್ಧರಿಸಬೇಕಾದರೆ ಯಾವ ಆಕಾರವನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತದೆ ಅನ್ನುವುದನ್ನು ಕೂಡ ಹೇಳಿದರು ಇದು ಸಾಮಾನ್ಯ ಸ್ಥಿತಿ ಅಲ್ಲ ಹೀಗೊಂದು ಇಪ್ಪತ್ನಾಲ್ಕು ಅವತಾರಗಳ ಮುಖಾಂತರ ಅದರ ಕೊನೆಯ ಹಂತಕ್ಕೆ ಬರುವಾಗ ಮನುಷ್ಯ ಒಂದು ಆಕಾರದಲ್ಲಿ ಅದು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಭಗವಂತ ಬರ್ತಾನೆ ನಮ್ಮ ನಿಮ್ಮ ಜೊತೆಗೆ ಸಮಾಜದಲ್ಲಿ ಒಡನಾಡುವಷ್ಟು ಸಮೀಪನಾಗಿ ಭಗವಂತ ಬರ್ತಾನೆ ಅನ್ನುವ ಭಗವಂತನ ಕಲ್ಪನೆಯನ್ನು ಅಲ್ಲೆಲ್ಲೋ ಇದ್ದಾನೆ ಅವನಿಗೆ ಆಕಾರ ಇಲ್ಲ ದೂರ ಇದ್ದಾನೆ ನಮಗೆ ಕಾಣಿಸಲ್ಲ ಅವನಿಗೆ ಸ್ವಭಾವಗಳಿಲ್ಲ ಗುಣಗಳಿಲ್ಲ ಅಂತ ಹೇಳಿದ ಧರ್ಮವೇ ಕಾಲಾಂತರ ಇದೆಲ್ಲ ಆವಿಷ್ಕಾರಗಳು ಪ್ರಯೋಗಗಳು ಸಾಕ್ಷಾತ್ ತಮ್ಮ ಕಣ್ಮುಟ್ಟ ನೋಡಿ ಬಂದ ಅನುಭವಗಳು ಅದರಿಂದ ಒಂದು ಅಧ್ಯಾತ್ಮ ಜೀವಿ ಯಾವ ಮಟ್ಟಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಇನ್ಯಾರೋ ಉದಾಹರಣೆಗಳಲ್ಲ ಒಬ್ಬ ರಾಜಪರಂಪರೆಯ ಧ್ರುವನ ಮೂಲಕ ಭಗವಂತನ ಸಾಕ್ಷಾತ್ಕಾರ ಒಂದು ರಾಜಪರಂಪರೆಯ ಅಥವಾ ರಾಕ್ಷಸ ಪರಂಪರೆಯ ಹಿರಣ್ಯ ಕಶಿಪುವಿನ ಮಗನ ಮುಖಾಂತರ ಪ್ರಹ್ಲಾದ ಅಂದರೆ ಒಬ್ಬ ಸಾತ್ವಿಕ ಮನುಷ್ಯನಿಗೆ ಮಾತ್ರ ಭಗವಂತ ಒಲಿತಾನೆ ಅಂತೇನೂ ಇಲ್ಲ ಹಿರಣ್ಯ ಕಶಿಪಿಗೂ ಒಲಿತಾನೆ ತಪಸ್ಸು ಎಷ್ಟು ಎಷ್ಟು ಗಟ್ಟಿತನ ಹೀಗೆಲ್ಲ ಒಂದು ವಾಸ್ಟ್ ಪಾಸಿಬಿಲಿಟಿಯನ್ನು ಭಗವಂತನ ಆವಿಷ್ಕಾರಕ್ಕೆ ಮನುಷ್ಯ ಹೇಗೆಲ್ಲ ತನ್ನನ್ನು ತೊಡಗಿಸ್ತಾನೆ ಅಷ್ಟಷ್ಟು ದೀರ್ಘ ತಪಸ್ಸಿನ ಮೂಲಕ ಅವನು ಕಾಣಿಸಿಕೊಳ್ಳಲೂ ಬಲ್ಲ ಅನ್ನುವ ಹೊಸ ಒಂದು ಸಿದ್ಧತೆಯನ್ನು ನಮ್ಮ ಧರ್ಮ ಕಾಣಿಸಿತು ಅಂದರೆ ನಿರಾಕಾರದಿಂದ ಆಕಾರಕ್ಕೆ ಬರುವಾಗ ಏಕಕಾಲಕ್ಕೆ ಮನುಷ್ಯನಲ್ಲೂ ಎವೊಲ್ಯೂಷನ್ ಅವನೆಷ್ಟು ಬೆಳಿಬೇಕು ಅವನೆಷ್ಟು ತಪಸ್ಸು ಮಾಡಬೇಕು ಅವನಲ್ಲಿ ಎಷ್ಟು ಡೆಡಿಕೇಶನ್ ಬೇಕು ಯಾವ ಸಮರ್ಪಣೆ ಯಾವ ಶರಣಾಗತತ್ವ ಹಾಗಾದಾಗ ಭಗವಂತ ಅತ್ಯಂತ ಸಮೀಪ ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಉಪರಿಷತ್ತು ಏನು ಹೇಳಿತ್ತು ಅದನ್ನು ಕಣ್ಣಾರೆ ಕಾಣುವ ಸ್ಥಿತಿಗೆ ತಗೊಂಡು ಬಂದರು ಬಂದರು ಅಂದರೆ ಇದನ್ನು ಥಿಯರಿ ಅಲ್ಲ ಅಂತ ನಾವು ಭಾವಿಸಬೇಕು ಅಥವಾ ಚೆನ್ನಾಗಿ ಆ ಥರದ ನಮಗೆ ಆ ಮಾದರಿಗಳನ್ನು ಕೊಟ್ಟು ಹೇಳಿದ್ದಾರೆ ಇದು ಕೇವಲ ಥಿಯರಿ ಹೇಳೋದಲ್ಲ ಪ್ರಾಕ್ಟಿಕಲಿ ಭಗವಂತನನ್ನು ಹೀಗೆ ಕಾಣಕ್ಕೆ ಬರುತ್ತೆ ಕಾಣಲಾರದ ನಿರಾಕಾರಿ ಭಗವಂತ ಅಂತ ಹೇಳಿದವನನ್ನು ಕಾಣಕ್ಕೆ ಬರುತ್ತೆ ನಮ್ಮ ಕಣ್ಮುಂದೆ ನಿಲ್ಲಬಲ್ಲ ನಮ್ಮ ಜೊತೆಗಿರಬಲ್ಲ ನಮ್ಮ ಜೊತೆಗೆ ಓಡಾಡಬಲ್ಲ ನಮ್ಮ ಕಷ್ಟಗಳಿಗೆ ಧರ್ಮನಿಷ್ಠನಾಗಿ ನಿತ್ತು ಸಹಕರಿಸಬಲ್ಲ ಒಬ್ಬ ಸಾರಥಿಯ ಹಾಗೆ ಬದುಕಬಲ್ಲ ಅನ್ನುವುದನ್ನೆಲ್ಲ ತೋರಿಸಿದ್ದು ಬದುಕಿನ ಸಮರ್ಪಣೆಯ ಅತ್ಯಂತ ಆತ್ಯಂತಿಕ ಸ್ಥಿತಿ ಇಂಥ ಯಾವ ಭಕ್ತಿ ಇದೆ ಅದರ ಮೂಲಕ ಇದು ಒಂದು ಹಂತ ಇನ್ನೂ ಒಂದು ಬಹಳ ವಿಶೇಷ ಭಾರತೀಯ ಪರಂಪರೆಯ ನಮ್ಮ ಧರ್ಮದಲ್ಲಿ ನೋಡಿ ಒಂದು ಕಡೆ ನಿರಾಕಾರ ಇನ್ನೊಂದು ಕಡೆ ಭಗವದ್ ಅವತಾರ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ನಮ್ಮಲ್ಲಿ ಅಧ್ಯಾತ್ಮ ಪರಂಪರೆಗೆ ಅವಧೂತರು ಬಂದರು ಇದು ಮತ್ತೆ ಶ್ರೀಮದ್ ಭಾಗವತ ಹೇಳುವ ವೇದವ್ಯಾಸರು ಬಹಳ ಸ್ಪಷ್ಟವಾಗಿ ನಮಗೆ ಕಣ್ಮುಂದೆ ಕೊಟ್ಟು ಹೋದ ಜಡಭರತ ಇರಬಹುದು ಅದೇ ಋಷಭ ಅನ್ನುವ ಒಬ್ಬ ಅವಧೂತನ ಹಾಗೆ ಬಂದ ರಾಜನೇ ಮುಂದೆ ಅವಧೂತನಾಗಿ ಜೈನ ಪರಂಪರೆಗೆ ಕಾರಣಕರ್ತನಾದ ಅನ್ನುವುದನ್ನು ಉಲ್ಲೇಖಿಸುವ ಋಷಭ ಇರಬಹುದು ಆನಂತರ ಬಂದಂತಹ ನಾವೇ ನೋಡುವ ದತ್ತಾತ್ರೇಯ ಅವತಾರ ಇರಬಹುದು ದತ್ತಾತ್ರೇಯ ನಾವು ನೋಡಿದರೆ ಪಕ್ಕಾ ಅವಧೂತ ದೇವರ ಯಾವ ಲಕ್ಷಣಗಳನ್ನು ಕೂಡ ಗಮನಿಸ್ತಿದ್ರೆ ಅಲ್ಲಿ ಇಲ್ಲ ಹುಚ್ಚರ ಹಾಗೆ ಎಲ್ಲಿಯೋ ಕುಡ್ಕೊಂಡು ಅಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಜೊತೆಗಿದ್ದ ಅಂತೆಲ್ಲ ಉಲ್ಲೇಖ ಬರುತ್ತೆ ಮಾರ್ಕಂಡೇಯ ಪುರಾಣದಲ್ಲಿ ಯಾಕೆ ಯಾಕೆ ಅಂದರೆ ನಮ್ಮ ದೇವರು ನೀವು ತಿಳಿದ ಹಾಗೆ ನಾವೇ ನಿರೀಕ್ಷೆ ಮಾಡುವ ಯಾವುದೋ ಫಿಕ್ಸ್ಡ್ ಫಾರ್ಮ್ಯಾಟಿನವನಲ್ಲ ಅವನು ನಮ್ಮ ನಿಮ್ಮ ಹಾಗೆ ಸಾಮಾನ್ಯರ ಹಾಗೆ ಬದುಕಿಕೊಳ್ತಿರಬಹುದು ಎಲ್ಲೋ ಹುಚ್ಚನ ಹಾಗೆ ಕಾಣ್ತಿರ್ಬೋದು ಬಟ್ ಬಿ ಅವೇರ್ ಒಂದು ಹುಚ್ಚನ ಒಳಗೂ ಅವನಿದ್ದಾನೆ ಈ ಥರದ ಭಗವದ್ಗೀತೆ ಹೇಳುವ ಪಂಡಿತಾಹ ಯಾವ ಒಬ್ಬ ದೊಡ್ಡ ಪಂಡಿತನು ಅವನು ಸಮದರ್ಶನ ಎಲ್ಲರನ್ನೂ ಒಂದೇ ಥರ ಕಾಣ್ತಾನಲ್ಲ ಆಗ ಯಾವ ಸ್ಥಿತಿಯೋ ಅಂಥದೆಲ್ಲವನ್ನು ನಮ್ಮ ಕಣ್ಮುಂದೆ ದೇವರನ್ನಾಗಿ ಕಾಣುವ ಒಂದು ಹೊಸ ಸಾಧ್ಯತೆಯನ್ನು ಬಹುಶಃ ನಮ್ಮ ಧರ್ಮ ಮಾತ್ರ ಕೊಟ್ಟಿತು ನಮ್ಮ ಧರ್ಮಕ್ಕೆ ಒಬ್ಬನೇ ಇದೊಂದೇ ಅನ್ನೋ ಆಕಾರ ಯಾಕಿಲ್ಲ ಅಂದರೆ ಅಷ್ಟು ಆವಿಷ್ಕಾರ ಆಯಿತು ಅಷ್ಟು ಭಕ್ತಿಯಾಯಿತು ಅಷ್ಟು ತಪಸ್ಸುಗಳಾದವು ಆ ತಪಸ್ಸುಗಳ ಜೀವಂತ ಮಾದರಿಗಳ ಮೂಲಕ ದೇವರ ಸಾಧ್ಯತೆಯನ್ನು ಕೊಟ್ಟಂತಹ ಒಂದು ವಿಶೇಷ ಧರ್ಮ ಅದು ನಾನು ಅದನ್ನು ಹಿಂದೂ ಧರ್ಮ ಅಂತ ಭಾವಿಸಿದೆ ನನ್ನ ಮುಂದಿನ ಪ್ರಶ್ನೆ ಹಿಂದೂ ಧರ್ಮ ಇದಕ್ಕೆ ರಾಯಭಾರಿಗಳಿದಾರಾ ಮುಖ ಇದೆಯಾ ಅಥವಾ ಹಿಂದೂ ಧರ್ಮ ಇದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕೆ ಏನಾದರೂ ಒಂದು ಸಾಕ್ಷಿಗಳೇನಾದರೂ ಇದೆಯಾ ಅಲ್ಲ ಇದು ಹೇಗೆ ಅಂತಂದರೆ ಸಹಸ್ರಾರು ವರ್ಷಗಳ ಹಿಂದಿನ ಈಗ ಉದಾಹರಣೆಗೆ ಇದನ್ನು ಹದಿನೇಳು ಸಾವಿರ ವರ್ಷಗಳವರೆಗೆ ವೇದಗಳನ್ನು ಆ ವಿಸ್ತರಿಸುವವರಿದ್ದಾರೆ ಅದಕ್ಕೂ ಪೂರ್ವ ಅಂತ ಹೇಳುವವರು ಇದ್ದಾರೆ ಈ ಒಂದು ಸಹಸ್ರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಧರ್ಮಕ್ಕೆ ನಾನೇ ಅದರ ರಾಯಭಾರಿ ನಾನೇ ಅದರ ವಕ್ತಾರ ನಾನೇ ಇದಕ್ಕೆ ಕುರುಹುಗಳನ್ನು ಕೊಡುವವ ಅಂತ ಹೇಳುವವರಿದ್ದರೆ ಅದು ಬಹುಶಃ ಅಷ್ಟು ಸಮಂಜಸ ಆಗಲಿಕ್ಕಿಲ್ಲ ಆದರೆ ಇದರ ಒಳಗಿರುವ ಯಾವ ಒಂದು ವಿಶಾಲ ಮನೋಭಾವ ಇದೆಯಲ್ಲ ಅದು ನಿಮ್ಮನ್ನೂ ರಾಯಭಾರಿ ಮಾಡಬಹುದು ನನ್ನನ್ನೂ ನಾ ಮಾಡಬಹುದು ಇಲ್ಲಿರುವ ಪ್ರತಿಯೊಬ್ಬರೂ ನನ್ನ ಕುರುಹೇ ಸತ್ಯ ಅಂತ ಹೇಳುವ ಹಾಗೆ ಅದು ಧರ್ಮಸೂಚಕವಾಗಿ ಕಾಣಬಹುದು ಯಾಕೆಂದರೆ ಇದು ಮಲ್ಟಿ ಡೈಮೆನ್ಷನಲ್ ಫ್ಯಾಸೆಟ್ಸ್ ಇರುವಂತಹ ಅದ್ಭುತವಾದ ಒಂದು ಸಮ್ಮಿಲನ ಆದ್ರಿಂದಲೇ ಇಲ್ಲಿ ಚಾರ್ವಾಕ ಕೂಡ ಷಡ್ದರ್ಶನದಲ್ಲಿ ಒಬ್ಬ ಅವನು ದೇವರಿಲ್ಲ ಅಂದವನನ್ನು ಕೂಡ ಈ ಧರ್ಮ ಒಂದು ದರ್ಶನದ ಭಾಗವಾಗಿ ತಗೊಳ್ತದೆ ದೇವರಿಲ್ಲ ಅನ್ನುವುದು ಒಂದು ಅಭಿಪ್ರಾಯ ಯಾಕೆ ಅವನು ದೇವರ ಕುರಿತೇ ಯೋಚಿಸಿದ್ದಾನಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂದಾಗ ನಾನು ಯಾವಾಗಲೂ ಭಾವಿಸೋದು ಒಂದು ವೇಳೆ ನಮ್ಮ ಹಿರಿಯರು ಆ ನಿರ್ದಿಷ್ಟ ಶ್ಲೋಕಕ್ಕೆ ಎಲ್ಲ ಧರ್ಮಗಳನ್ನೂ ಪರಿತ್ಯಜಿಸು ಮಾಂ ಏಕಂ ಅನ್ನೋದಕ್ಕೆ ಶ್ರೀಕೃಷ್ಣನನ್ನೇ ಶರಣು ಹೊಂದು ಅಂತ ಮಾಡಿದರೆ ನಮ್ಮ ಧರ್ಮವು ಕೂಡ ಒಂದು ದೇವರನ್ನು ಒಂದೇ ದೇವರೇ ಸತ್ಯ ಅನ್ನುವ ಹಂತಕ್ಕೆ ನಿಂತು ಬಿಡ್ತಿತ್ತು ಅವರು ಹೇಗೆ ಅದನ್ನು ಅನುವಾದ ಮಾಡಿದ್ರು ಅಥವಾ ದಾಟಿಸಿದ್ರು ಮುಂದಿನ ಜನಾಂಗಕ್ಕೆ ಅಂದರೆ ಅವನೊಬ್ಬನಿಗೆ ಶರಣಾಗು ಮಾಮ್ ಏಕಂ ಅನ್ನೋದನ್ನು ಹೆಸರಿಗೆ ಸೀಮಿತಗೊಳಿಸುದಿಲ್ಲ ಹೇಳಿದವ ಕೃಷ್ಣ ಇರಬಹುದು ಈಗ ನನ್ನ ಕುತೂಹಲ ಏನಂದ್ರೆ ಭಗವಂತನನ್ನ ನಂಬದೇ ಇರೋರು ಕೂಡ ಒಬ್ಬ ಹಿಂದೂ ಆಗಿ ಹೇಗೆ ಅವರು ಹಿಂದೂ ಅನ್ನಿಸ್ಕೊಂಡು ತಮ್ಮ ನಿತ್ಯದ ಬದುಕನ್ನ ಮುಂದುವರಿಸಬಹುದು ಅಂತ ತಮಗುತ್ತೆ ನೋಡಿ ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆ ಭಗವಂತನನ್ನು ನಂಬಿಯೇ ನೀನು ಹಿಂದೂ ಆಗುವುದು ಅಂತ ಎಲ್ಲಿಯೂ ಹೇಳಿಲ್ಲ ಎಲ್ಲಿವರೆಗೆ ಅಂದ್ರೆ ನನ್ನ ಗುರುಗಳಾದ ಸತ್ಯಕಾಮರ ಒಂದು ಮಾತು ಇದೆ ನೀವು ದೇವರನ್ನು ನಂಬುತ್ತೀರೋ ಬಿಡು ಬಿಡುತ್ತೀರೋ ಬಿಡಿ ಕನಿಷ್ಠ ನಿಮ್ಮನ್ನಾದರೂ ನಂಬಿರಿ ಇದು ಆತ್ಮದಲ್ಲಿ ನಂಬಿಕೆಯನ್ನು ಹೇಳಿತು ನಮ್ಮ ಧರ್ಮ ಆತ್ಮದಲ್ಲಿ ನಂಬಿಕೆ ಇಲ್ಲದಿದ್ದರೆ ಸಂಶಯಾತ್ಮ ವಿನಶ್ಯತಿ ಶ್ರೀಕೃಷ್ಣ ಕೂಡ ಹೇಳಿದ್ದು ಅಷ್ಟನ್ನೇ ಯಾಕೆ ನಾನಿಷ್ಟೆಲ್ಲ ಹೇಳಿದ್ದನ್ನು ವಿಮರ್ಶೆ ಮಾಡಿ ನಿನಗೆ ಯಥಾಯೋಗ್ಯಂ ತಥಾ ಕುರು ನಿನಗೆ ಯಾವುದು ಇದರಲ್ಲಿ ಸರಿ ಅಂತ ಕಾಣಿಸ್ ಕಾಣಿಸ್ತದೆ ಅದನ್ನು ನೀನು ಮಾಡು ಅಲ್ಟಿಮೇಟ್ಲಿ ಏನು ಆತ್ಮಕ್ಕೊಂದು ಒಳಿತಿನ ಕಡೆಗೆ ಹೋಗುವ ಗುಣ ಇದ್ದರೆ ನೀವು ಹಿಂದೂ ಕೆಡುಕಿನ ಕಡೆಗೆ ಹೋಗುವಂತಹ ಗುಣ ಇದ್ದರೆ ನೀವು ಹಿಂದುವೇ ಸರಿ ಆದರೆ ಆತ್ಮನಾಶ ನನ್ನ ಇದರ ಮುಂದಿನ ಕ್ವೆಶನ್ ನಾನು ಕೇಳೋದಾದರೆ ಹಿಂದೂ ಧರ್ಮದ ವ್ಯಾಲ್ಯೂ ಸಿಸ್ಟಮ್ ಏನು ಅಂದರೆ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಹಿಂದೂ ರಿಲಿಜನ್ ಅಥವಾ ಹಿಂದೂ ಧರ್ಮ ಅದನ್ನು ನೀವು ತುಂಬ ಇದೆ ಆದರೆ ಟಾಪ್ ತ್ರೀ ಟಾಪ್ ಫೈವ್ ಅಂತ ಮಾಡೋದಾದರೆ ಏನದು ನಾನು ಹಾಗೆ ಅದನ್ನು ಪ್ರತಿಯೊಬ್ಬ ವೈಯಕ್ತಿಕ ಅಂತ ಭಾವಿಸ್ತೇನೆ ಈಗ ನನಗೆ ಕೆಲವು ಮೌಲ್ಯಗಳು ಕಂಡದ್ದನ್ನು ಇನ್ಯಾವನು ಅಲ್ಲ ಅನ್ಬಹುದು ಅವನ ಮೌಲ್ಯಗಳು ಈಗ ಉದಾಹರಣೆಗೆ ಶಾಸ್ತ್ರೀಯ ಪರಂಪರೆಯಲ್ಲಿ ಬಂದವನಿಗೆ ನಿತ್ಯ ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡಿ ದೇವರ ಮೂರ್ತಿಗೆ ಪೂಜೆ ಮಾಡಿ ಆ ಪೂಜೆಯ ತೀರ್ಥ ಪ್ರಸಾದಗಳನ್ನು ಎಲ್ಲರಿಗೂ ಹಂಚಿದ ಬಳಿಕವೇ ಅವನ ನಿತ್ಯದ ಚಟುವಟಿಕೆ ಆರಂಭ ಮಾಡಿದರೆ ಅವನು ಹಿಂದೂ ಅಂತ ಅವನದ್ದೊಂದು ನಂಬಿಕೆ ಇರಬಹುದು ಆದರೆ ಬೆಳಿಗ್ಗೆ ಕಣ್ಣು ಬಿಡುವಾಗ ಈ ಕಣ್ಣು ಭಗವಂತ ನಿನಗೆ ಈ ತೆರೆದ ಕಣ್ಣೇ ಜ್ಯೋತಿ ನನ್ನ ದೇಹವೇ ನಿನಗರ್ಪಿಸುವ ಪೂಜೆ ನಾನು ನಿನಗೆ ಮಾಡುವ ಈ ಎಲ್ಲ ಚಟುವಟಿಕೆಗಳು ನಾನು ನಿನಗೆ ಮಾಡುವ ಅಲಂಕಾರ ಮತ್ತು ಭೂಷಣ ನಾನು ನಿನ್ನನ್ನು ನೆನೆದು ಮಾಡುವ ಈ ನನ್ನ ಎಲ್ಲ ಕ್ರಿಯೆಗಳು ನಿನಗೆ ಮಾಡುವ ಮಂತ್ರ ನಿನ್ನನ್ನು ನೆನೆದು ನಡೆಯುವ ನನ್ನ ಎಲ್ಲ ನಡೆಗಳು ನಿನಗೆ ಮಾಡುವ ನಮಸ್ಕಾರ ಹೇಗೂ ಭಾವಿಸಬಹುದು ಇದು ಹಿಂದೂ ಧರ್ಮದಲ್ಲಿರುವ ಆಳ ವಿಸ್ತಾರ ಇದಕ್ಕೆ ತದ್ವಿರುದ್ಧವಾದ ಅಲ್ಟಿಮೇಟ್ಲಿ ನನ್ನ ಜೊತೆಗಿರುವ ಸಹಜೀವಿಗೆ ಅನ್ಯಾಯ ಮಾಡಿದರೆ ನನ್ನ ಜೊತೆಗಿರುವ ಸಹಜೀವಿಗೆ ಯಾವುದೇ ಸಹಾಯ ಮಾಡದೆ ಅವನ ಕೆಡುಕನ್ನೇ ಅಪೇಕ್ಷಿಸಿದರೆ ಅವನ ಕೆಡುಕನ್ನು ನನ್ನ ಕೆಡುಕು ಅಲ್ಲ ಮತ್ತು ನಾನು ಒಳ್ಳೆಯವನಾಗಲಿಕ್ಕೆ ಅವನನ್ನು ಕೆಡಿಸಬೇಕು ಅಂತ ಭಾವಿಸಿದರೆ ಇವೆಲ್ಲ ಅಧರ್ಮದ ಮಾರ್ಗಗಳು ಈ ದೃಷ್ಟಿಯಿಂದ ಮನುಷ್ಯನ ವೈಯಕ್ತಿಕ ಮೌಲ್ಯಗಳು ಸಾತ್ವಿಕತೆಯ ಕಡೆಗೆ ಏನೆಲ್ಲ ಹೊರಡಬಹುದು ಹೇಗೆಲ್ಲ ಹೊರಡಬಹುದು ಅವೆಲ್ಲವೂ ಕೂಡ ಧರ್ಮದ ಮೌಲ್ಯಗಳು ಅದು ಸಾತ್ವಿಕವಲ್ಲದ ಎಷ್ಟೋ ಸಾರಿ ಇನ್ನೊಬ್ಬರನ್ನು ಹಾನಿ ಮಾಡುವ ಇನ್ನೊಬ್ಬರನ್ನು ಕೆಳಗೆ ಹಾಕುವುದರ ಮೂಲಕ ನಾನು ಮೇಲೆ ಬರ್ತೇನೆ ಅನ್ನುವ ಅಥವಾ ಇನ್ನೊಬ್ಬರ ದ್ವೇಷವೇ ತನ್ನ ಅಸ್ತ್ರವಾದಾಗ ಅದು ಧರ್ಮವಲ್ಲ ಇದಕ್ಕೆ ಸಾಕ್ಷಾತ್ ಉದಾಹರಣೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ದುರ್ಯೋಧನ ಅಧರ್ಮಿ ಮತ್ತು ಪಾಂಡವರು ಧರ್ಮಿಗಳು ಇದು ಇಷ್ಟೇ ಸಾಕು ಅಂತ ನಾನು ಭಾವಿಸ್ತೇನೆ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ ಹಿಂದೂ ಧರ್ಮದಲ್ಲಿ ಜಾತಿಗಳಿದ್ದಾವೆ ತುಂಬ ಜಾತಿಗಳು ಉಪಜಾತಿಗಳು ಅವೆಲ್ಲವೂ ಇದ್ದಾವೆ ಈ ಧರ್ಮಕ್ಕೆ ಜಾತಿಗಳ ಕಾಂಟ್ರಿಬ್ಯೂಷನ್ ಏನು ಮತ್ತೆ ಹೇಗೆ ಈ ಜಾತಿಯ ಹಿಂದೂ ಧರ್ಮ ಅಂತ ಅದನ್ನು ನಾವು ಹೇಗೆ ನಾವು ಗುರುತಿಸ್ತೀವಿ ನಾವು ನೋಡಿ ನಿಮಗೆ ಗೊತ್ತಿದೆ ನನ್ನ ಅಪ್ಪ ಬಹಳ ಬಾರಿ ನಮ್ಮ ಅಪ್ಪ ಯಾಕೆ ಅನೇಕರು ಆರ್ ಗಣೇಶ್ ಅಂತವರು ವಿದ್ವಾಂಸರೆಲ್ಲ ಪದೇ ಪದೇ ಹೇಳಿದ್ರು ಕೂಡ ವರ್ಣ ಅನ್ನುವುದೇ ಬೇರೆ ಜಾತಿ ಅನ್ನುವುದೇ ಬೇರೆ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನನ್ನನ್ನು ವೈಯಕ್ತಿಕವಾಗಿ ಕೇಳಿದರೆ ಪ್ರತಿಯೊಬ್ಬರಲ್ಲೂ ನಾಲ್ಕು ಜಾತಿಗಳು ಇವೆ ನಾನು ಬಹಳ ಆದಾಗ ಭಗವಂತನ ಹಸಿವು ಬೇಕು ಭಗವಂತನ ಕಡೆಗೆ ನಡಿಬೇಕು ನನ್ನ ನಡೆನುಡಿಗಳಲ್ಲೆಲ್ಲ ಭಗವಂತನನ್ನು ನೆನೆಯಬೇಕು ಅಂದಾಗ ನಾನು ಬ್ರಾಹ್ಮಣ ಯಾಕೆ ಶಬ್ದದಿಂದ ಬ್ರಹ್ಮ ಜಿಜ್ಞಾಸೆ ಯಾರಿಗುಂಟು ಅವನು ಬ್ರಾಹ್ಮಣ ಬ್ರಾಹ್ಮಿಜ್ಞಾಸೆ ಅಂದರೆ ಆ ಪರತತ್ವ ಆ ಭಗವಂತ ಅವನ ಜೊತೆಗೆ ನಿರಂತರವಾಗಿ ಅನುಸಂಧಾನ ಮಾಡಿಯೇ ನಾನು ಏನನ್ನೇ ಯೋಚಿಸಿದರೆ ಅದು ಬ್ರಾಹ್ಮಣತ್ವ ನನಗೆ ಒಂದು ಸಂದರ್ಭ ಬಂತು ವೈಯಕ್ತಿಕವಾಗಿ ಯಾರು ನನಗೆ ಹಾರ್ಮ ಮಾಡಿದ್ರು ಅಥವಾ ನನ್ನ ಪಕ್ಕದವರಿಗೇನೋ ತೊಂದರೆ ಆಯಿತು ನನಗೆ ಒಂದು ಸಿಟ್ಟು ಬರುತ್ತೆ ಆವೇಶದಿಂದ ನಾನು ಹೋಗಿ ಅದನ್ನು ಬಿಡಿಸ್ಲಿಕ್ಕೋ ಇನ್ಯಾರನ್ನೋ ತಡೀಲಿಕ್ಕೋ ಅಥವಾ ನಾನು ಅವರ ರಕ್ಷಣೆಗೆ ಹೋಗುವ ಒಂದು ದೈಹಿಕ ಪರಿಶ್ರಮಕ್ಕೆ ತೊಡಗಿದರೆ ಅಷ್ಟರ ಮಟ್ಟಿಗೆ ಆ ಹೊತ್ತಿನಲ್ಲಿ ನಾನು ಕ್ಷತ್ರಿಯ ನನ್ನಲ್ಲಿ ದಿನನಿತ್ಯದ ಚಟುವಟಿಕೆಗೆ ಬೇಕಾದ ಯಾವುದೋ ವ್ಯವಹಾರ ಜ್ಞಾನ ಇರಲೇಬೇಕು ಆ ಲೆಕ್ಕಾಚಾರಗಳನ್ನು ಮಾಡುವ ಹೊತ್ತಿಗೆ ನಾನು ವೈಶ್ಯ ನನ್ನ ಜೊತೆಗಿರುವ ಯಾರೋ ಕಷ್ಟದಲ್ಲಿದ್ದಾಗ ಪಟ್ಟನೆ ಸ್ಪಂದಿಸಿ ಅವರ ದುಃಖಕ್ಕೆ ಕರಗಿದರೆ ನಾನು ಶೂದ್ರ ಈ ನಾಲ್ಕು ಇಲ್ಲದೆ ನನ್ನ ವ್ಯಕ್ತಿತ್ವ ಸಮಗ್ರವೇ ಅಲ್ಲ ಈ ನಾಲ್ಕನ್ನು ಒಳಗೊಂಡೇ ನಾನಿದ್ದೇನೆ ಆದರೆ ಈ ಗುಣಕ್ಕೆ ಅನುಗುಣವಾಗಿ ಗುಣಕರ್ಮ ವಿಭಾಗಶಃ ಅಂತಲೇ ಹೇಳಿದ್ದಾನೆ ಮಯಾ ಮಯಾಸೃಷ್ಟಂ ಅಂತ ಹೇಳುವಾಗ ಶ್ರೀಕೃಷ್ಣ ಸ್ಪಷ್ಟ ಾಗಿ ಹೇಳಿದ್ದಾನೆ ಅದು ಗುಣಕರ್ಮಕ್ಕೆ ಅನುಗುಣವಾಗಿ ನಾನು ವಿಭಾಗ ಮಾಡಿದ್ದು ಗುಣ ಯಾವುದು ಗುಣ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಈ ಗುಣ ಅಂತತಃ ಪ್ರತಿಯೊಬ್ಬರಲ್ಲೂ ಬಾರ್ನ್ ಇನ್ನೇಟ್ ಕ್ವಾಲಿಟಿ ಅಂತ ನಾವು ಯಾವುದನ್ನು ಹೇಳುತ್ತೆ ಅದು ತನ್ನಷ್ಟಕ್ಕೆ ಇರುವಂಥದ್ದು ಈಗ ಉದಾಹರಣೆಗೆ ನನ್ನಲ್ಲಿ ನಾಲ್ಕು ಇದೆ ಆದರೆ ನನ್ನಲ್ಲಿಯ ನಾಲ್ಕು ಗುಣಗಳನ್ನು ನಾನು ಸ್ವಲ್ಪ ನಾನೇ ಆತ್ಮಾವಲೋಕನ ಮಾಡಿಕೊಂಡಾಗ ಒಂದು ಡಾಮಿನೇಟಿಂಗ್ ಇರುತ್ತೆ ಈಗ ಉದಾಹರಣೆಗೆ ನನ್ನಲ್ಲಿ ನಿರಂತರ ಬೇಕಾದ ಕ್ಷಾತ್ರಗುಣ ಇರಬಹುದು ಬೇಕಾದ ವೈಶ್ಯ ಗುಣ ಇರಬಹುದು ಬೇಕಾದ ಶೂದ್ರ ಗುಣ ಇರಬಹುದು ಎಲ್ಲವೂ ತಂದು ನನಗೆ ಕಡೆಗದು ಭಗವಂತ ನಾನು ಬ್ರಹ್ಮ ಜಿಜ್ಞಾಸೆ ಇಲ್ಲೇ ಇರಬೇಕು ಇದೆಲ್ಲ ಬಂದು ಹೋಗುವ ಅಲೆಗಳು ಅಂತ ಅನ್ನಿಸಿದ್ರೆ ನನ್ನಲ್ಲಿ ಆ ಬ್ರಾಹ್ಮಣ ವರ್ಣ ಆ ಗುಣ ಹೆಚ್ಚಿದೆ ಅಂತ ಅರ್ಥ ಅದೇ ಇನ್ನೊಂದು ನನಗೆ ಯಾವಾಗ ಈಗ ದೇಶದ ಮೇಲೆ ಸಿಟ್ಟು ದೇಶದವರ ವಿರುದ್ಧ ನಾನು ಹೋರಾಡಬೇಕು ನನ್ನ ದೇಶಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಅವರನ್ನು ಬಿಡಬಾರ್ದು ಈ ಥರದ ಆವೇಶಗಳಲ್ಲೇ ನನ್ನ ನಿತ್ಯದ ಉಸಿರಾಟ ಇದ್ದರೆ ನಾನು ಕ್ಷಾತ್ರ ಹೀಗಾಗಿ ಯಾವ ಗುಣವು ನನ್ನನ್ನು ಹೆಚ್ಚು ಪ್ರಚೋದಿಸ್ತದೆ ನನ್ನ ಅಂತರಂಗವನ್ನು ಅದು ನನ್ನ ವರ್ಣವಾಯಿತು ಹಾಗಾಗಿ ಯಾವ ಜಾತಿಯಲ್ಲೇ ಇರಲಿ ಅವನು ಬ್ರಾಹ್ಮಣನಾಗಬಹುದು ಯಾವ ಜಾತಿಯಲ್ಲೇ ಇರಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದವ ಶೂದ್ರನಾಗಬಹುದು ಯಾವ ಶೂದ್ರನಲ್ಲಿ ಹುಟ್ಟಿದವನೇ ಇರಬಹುದು ಅವನೊಂದು ದಿನ ಕ್ಷಾತ್ರನಾಗಬಹುದು ಇದು ಅವರವರ ಅಂತತಃ ಇರುವ ವರ್ಣಕ್ಕೆ ಸಂಬಂಧಪಟ್ಟದ್ದು ಯಾವ ರಕ್ತದಿಂದ ಹುಟ್ಟಿದ್ದಾನೆ ಅನ್ನುವುದಕ್ಕೆ ಸಂಬಂಧಪಟ್ಟದ್ದಲ್ಲ ಇದನ್ನು ಖಚಿತವಾಗಿ ನಿಮಗೆ ಕೃಷ್ಣನ ಅಲ್ಲಿ ಗೊತ್ತಾಗುತ್ತೆ ಆಧಾರಗಳು ಬೇಕಿದ್ರೆ ಮಹಾ ಬ್ರಹ್ಮಚಾರಿ ಅನ್ನಿಸಿಕೊಂಡ ತಪಸ್ಸನ್ನು ನಡೆಸಿ ಕೃಪಿಯನ್ನು ಮದುವೆಯಾದ ದ್ರೋಣಾಚಾರ್ಯರು ಅಂತತಃ ವರ್ಣದಿಂದ ಬ್ರಾಹ್ಮಣ ಮಗನ ಆಶೆಗೆ ಹಾಲು ಕೇಳಲಿಕ್ಕೆ ಹೋಗಿ ಆ ದೃಪದನಿಂದ ಅವಮಾನಿತರಾದ ಮೇಲೆ ಅವರು ತಲುಪಿದ ಸ್ಥಿತಿ ಒಬ್ಬ ಕ್ಷಾತ್ರ ಅತ್ಯಂತ ಒಬ್ಬ ಕೆಟ್ಟ ಕ್ಷತ್ರಿಯನ ಮಾದರಿಯಾದರು ಅದೇ ಒಬ್ಬ ಕೌಶಿಕ ಹುಟ್ಟುತ್ತ ಕ್ಷತ್ರಿಯ ಒಬ್ಬ ವಸಿಷ್ಠರನ್ನು ಮಾದರಿ ಮಾಡಿಕೊಂಡು ಅವರನ್ನು ಗೆಲ್ಲಬೇಕು ಅಂತ ಹೊರಟಾಗ ಅವನಂಥ ಬ್ರಾಹ್ಮಣ ಸ್ಥಿತಿಯನ್ನು ಮುಟ್ಟಿದ ಕ್ಷತ್ರಿಯರಿಲ್ಲ ಹಾಗಾಗಿ ಜಾತಿ ಅನ್ನುವುದನ್ನು ವರ್ಣಕ್ಕೆ ಅನ್ವಯಿಸ್ಲಿಕ್ಕಾಗೋದಿಲ್ಲ ದುರದೃಷ್ಟವಶಾತ್ ಇವತ್ತು ನಾವು ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನೋಣ ಬ್ರಿಟಿಷರು ಬಂದ ಮೇಲೆ ಅಂದ್ಕೊಳ್ಳೋಣ ನಮ್ಮನ್ನು ಒಡೆಯುವುದಕ್ಕೆ ಮಾಡಿದ ಈ ವಿಭಾಗೀಕರಣ ಇದೆ ಅಲ್ಲ ಇವತ್ತಿಗೂ ಕೂಡ ಜಾತಿಯ ಸೆನ್ಸಸ್ ತಗೊಂಡು ಜಾತಿಯಿಂದಲೇ ನಮ್ಮನ್ನು ಐಡೆಂಟಿಫೈ ಮಾಡುವ ಏನು ಪರಿಕ್ರಮಣ ನಡೆದಿದೆ ಇದರ ಒಂದು ಭಾಗವಾಗಿ ನಮ್ಮ ದೇಶ ಜಾತಿಯ ವಿಭಾಗೀಕರಣ ಅನ್ನುವ ಒಂದು ದುಷ್ಟ ಪದ್ಧತಿಗೆ ಒಳಗಾಗಿದೆ ಅದರ ದೌರ್ಬಲ್ಯಗಳನ್ನು ಅದರಲ್ಲಿರುವ ಮೋಸಗಳನ್ನು ಅದರಲ್ಲಿರುವ ಯಾವ ಒಂದು ನಮ್ಮನ್ನು ಒಡೆಯಬೇಕು ಅನ್ನುವ ದುಷ್ಟತನ ಇದೆ ಅದನ್ನೆಲ್ಲ ಬಿಟ್ಟು ಧಿಕ್ಕರಿಸಿ ನಾವು ಸಿಡಿದೆದ್ದಾಗ ನಮ್ಮ ನಿಜವಾದ ಭಾರತೀಯತೆ ಅದು ನಮಗೆ ಬರಬೇಕು ನಾವು ಅಂತತಃ ಅದರ ಆಚೆಗೆ ಹೋಗುವುದಕ್ಕೆ ನಮಗೆಲ್ಲ ಹಕ್ಕುಗಳು ಇವೆ ಆ ಜಾತಿಯ ವರ್ಗೀಕರಣಕ್ಕೆ ನಿಲ್ಲಬಾರದು ಇಷ್ಟೆಲ್ಲ ಆದ ನಂತರವೂ ನಾವು ಜಾತಿಯ ವರ್ಗೀಕರಣದಲ್ಲಿದ್ದೇವೆ ನಮ್ಮನ್ನು ಒಡೆಯುವುದಕ್ಕೆ ಆ ಪ್ರಯತ್ನಗಳು ನಡೆಯುತ್ತಿವೆ ಅನ್ನುವ ದುಃಖ ವಿಷಾದ ನನಗೂ ಕೂಡ ಇದೆ ಈ ಬ್ರಾಹ್ಮಣಿಕೆ ಅನ್ನೋದೇನಿದೆ ಇದು ಆಚಾರವೋ ವಿಚಾರವೋ ಅಂತ ಅಲ್ಲ ಇದು ಬಹಳ ಮಂದಿಗೆ ಕಾಡುವ ಬಹಳ ಮುಖ್ಯವಾದ ಪ್ರಶ್ನೆ ನಮಗೆ ಅನೇಕರಿಗೇನಿದೆ ಅಂದರೆ ಒಂದು ರಿಚುವಲ್ಲೇ ಧರ್ಮ ಅಂತ ಶಬ್ದವೇ ನೋಡಿ ರಿಚುವಲ್ ಬೇರೆ ಸ್ಪಿರಿಚುವಲ್ ಬೇರೆ ಅದು ಒಂದು ಇನ್ನೊಂದಕ್ಕೆ ತದ್ವಿರುದ್ಧ ಅನ್ನಿಸುವಷ್ಟು ಬೇರೆ ಯಾವುದು ರಿಚುವಲ್ಲಿಂದ ಆಚೆಗೆ ಹೋಗುತ್ತೆ ಅದು ಅಧ್ಯಾತ್ಮ ಆಗಬಹುದು ಇದನ್ನು ನಾನು ಹೇಳಿದೆ ಅಂತ ಬೇಡ ಶ್ರೀಕೃಷ್ಣ ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ಅನೇಕ ಗೃಹಸ್ಥಾಶ್ರಮ ಧರ್ಮ ಸನ್ಯಾಸಾಶ್ರಮ ಧರ್ಮ ಬ್ರಹ್ಮಚರ್ಯ ವಾನಪ್ರಸ್ಥ ಇವುಗಳನ್ನೆಲ್ಲ ವಿವರಿಸಿ ಯಾವ ಯಾವ ಧರ್ಮದಲ್ಲಿದ್ದಾಗ ಏನೇನು ಮಾಡಬೇಕು ಎಲ್ಲ ಹೇಳ್ತಾನೆ ಹೇಳಿದ ನಂತರ ಹಾಗಾದರೆ ಇದರಲ್ಲಿದ್ದಾಗ ಹೀಗೆ ಮಾಡಬೇಕಾ ಅಂತ ನಾವು ಏನಾದರೂ ಅನುಮಾನ ಪಟ್ಟರೆ ಮುಕ್ತಾಯ ಮಾಡುವ ಹೊತ್ತಿಗೆ ಬಹಳ ಅದ್ಭುತವಾದ ಮುಕ್ತಾಯ ಮಾಡ್ತಾನೆ ಭಾಗವತವನ್ನು ಪುಟ ಪುಟಗಳಲ್ಲಿ ನೋಡಬಹುದು ಇದು ಯಾವುದು ನನ್ನ ವೈಯಕ್ತಿಕ ಅಭಿಪ್ರಾಯಗಳಲ್ಲ ಶ್ರೀಕೃಷ್ಣ ಹೇಳ್ತಾನೆ ನಿನಗೆ ನನ್ನನ್ನು ಮೂರ್ತಿಯಾಗಿ ಪೂಜಿಸಬೇಕು ಎಂದಿದೆಯೋ ಮೂರ್ತಿಯಾಗಿ ಪೂಜಿಸು ನೀನು ಆಕಾರದಿಂದಲೇ ನನ್ನನ್ನು ಗ್ರಹಿಸಬಲ್ಲವನಾದರೆ ಅದನ್ನೂ ಮಾಡಬೇಕಾಗುತ್ತದೆ ಆದರೆ ನೆನಪಿಟ್ಟುಕೋ ನಾನು ಮೂರ್ತಿ ಆಚೆಗಿದ್ದೇನೆ ನಿನಗೆ ನನ್ನನ್ನು ಯಜ್ಞ ಹೋಮ ಹವನಗಳಿಂದ ಪೂಜಿಸಬೇಕೋ ಪೂಜಿಸು ಯಾಕೆಂದರೆ ನಿನಗೆ ಯಾವುದೋ ಒಂದು ಕ್ರಿಯೆಗಳ ಮೂಲಕವೇ ನನಗೆ ಸಮರ್ಪಣೆ ಮಾಡಿದರೆ ಸಂತುಷ್ಟ ಭಾವ ಬರುತ್ತದಾದರೆ ಯಜ್ಞ ಹೋಮ ಹವನಗಳನ್ನು ಮಾಡು ಆದರೆ ನೆನಪಿಟ್ಟುಕೋ ನಾನು ಯಜ್ಞ ಹೋಮ ಹವನಗಳ ಆಚೆಗಿದ್ದೇನೆ ಎಲ್ಲ ಕಡೆ ಕೃಷ್ಣ ಹೇಳುವುದೇನು ಅಂದರೆ ಇದೆಲ್ಲ ಮಾಡು ಇದರ ಆಚೆಗೆ ಹೋಗು ಈಗ ಒಂದು ಶಾಸ್ತ್ರೀಯವಾದ ವಿಧಿವಿಧಾನಗಳನ್ನು ಯಾಕೆ ಹೇಳಿದರು ನಿಮಗೆ ಎಂತಲ್ಲ ಪ್ರತಿ ಧರ್ಮಕ್ಕಿದೆ ಅದು ವೈಶ್ಯ ಧರ್ಮಕ್ಕೂ ಇದೆ ಅದು ಶೂದ್ರ ಧರ್ಮಕ್ಕೂ ಇದೆ ಅದು ಒಂದು ಕ್ಷತ್ರಿಯ ಧರ್ಮಕ್ಕೂ ಇದೆ ಯಾರು ನಾನು ಈಗ ನನ್ನ ಆ ಶಾಸ್ತ್ರೀಯ ವಿಧಿವಿಧಾನಗಳನ್ನು ಬಿಟ್ಟಿದ್ದೇನೆ ಆದರೆ ಭಗವಂತನನ್ನು ಬಿಟ್ಟಿಲ್ಲ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ನನಗೆ ಆ ಶಾಸ್ತ್ರೀಯ ವಿಧಿವಿಧಾನಕ್ಕಿಂತ ಹೆಚ್ಚಿನ ಆಪ್ತತೆ ಮತ್ತು ಹೆಚ್ಚಿನ ಒಡನಾಟ ಹೆಚ್ಚಿನ ನೇರ ಸಂವಹನ ಭಗವಂತನ ಜೊತೆಗೆ ಆಗ್ತಿದೆ ಅಂತ ನೀವು ಅನುಭವಿಸಿದರೆ ನಿಮ್ಮ ಶಾಸ್ತ್ರ ಆಚೆಗೆ ಹೋಗಬಹುದು ಈ ಥರದ ಒಂದು ವಿಶೇಷ ಮನೋಭಾವ ಭಾರತೀಯ ಹಿಂದೂ ಧರ್ಮದಲ್ಲಿ ಖಂಡಿತಕ್ಕೂ ಇದೆ ಅದು ಕನ್ಫೈನ್ಡ್ ಟು ರಿಚುವಲ್ ಅಲ್ಲವೇ ಅಲ್ಲ ಆಮೇಲೆ ಎಲ್ಲೂ ಪನಿಷ್ಮೆಂಟ್ ಇಲ್ಲ ನೀನು ಮಾಡಲಿಲ್ಲ ಅಂದರೆ ನಿನಗೆ ನಿನಗೆ ಶಿಕ್ಷೆ ಇಲ್ಲ ಅಲ್ಲ ಇದ್ರು ಹೇಳ್ತಾರೆ ನೀನು ಹಾಗೆ ಮಾಡದಿದ್ರೆ ಮುಂದೆ ಹೀಗಾಗುತ್ತೆ ಅಂತ ಇದೆಲ್ಲ ಏನು ಖಂಡಿತ ಮುಂದೆ ಹೀಗಾಗ್ತದೆ ಅನ್ನುವ ಮಾತು ನಿಮ್ಮ ಸಾವಿನ ನಂತರ ನಿಮ್ಮ ಪುನರ್ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ನಿಮ್ಮ ಮನಸ್ಸಿಗೆ ಒಂದು ಪ್ರಿಕ್ಕಿಂಗ್ ಆಗಿ ಖಾಯಂ ನೆನಪಿಡ್ಲಿ ಅನ್ನುವುದಕ್ಕೆ ಇರುವ ಒಂದು ಅಸ್ತ್ರ ಓಹೋ ನಾನು ಒಳಿತು ಮಾಡದಿದ್ದರೆ ಭಗವಂತನ ನನ್ನನ್ನು ಶಿಕ್ಷಿಸ್ತಾನೆ ಅಂದಿದ್ದಾನೆ ಅಂದರೆ ಒಳಿತಾಗುವುದರ ಕಡೆಗೆ ಪ್ರೇರಣೆಯೇ ಹೊರತು ಅದು ಶಾಪವಲ್ಲ ಈಗ ಧರ್ಮ ಅನ್ನೋದೇನಕ್ಕೆ ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಅಥವಾ ಒಂದು ರೋಡ್ ಮ್ಯಾಪ್ ಇದ್ದ ಹಾಗೆ ಈಗ ನಡ್ಕೊಂಡು ಹೋದರೆ ನೀನು ಚೆನ್ನಾಗಿರ್ತೀಯ ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೋತೀಯ ಅಂತ ಹಿಂದೂ ಧರ್ಮ ಏನು ಹೇಳುತ್ತೋ ಅದೇ ಥರ ಒಳಿತಿನ ಬೇರೆ ಧರ್ಮಗಳು ಕೂಡ ಹೇಳುತ್ತವೆ ಮುಸಲ್ಮಾನರಾಗ್ಬೋದು ಕ್ರಿಶ್ಚಿಯನ್ಸ್ ಆಗ್ಬೋದು ಜೂಸ್ ಆಗ್ಬೋದು ಈ ಬೇರೆ ಬೇರೆ ಧರ್ಮಗಳಿಗೂ ನಮ್ಮ ಧರ್ಮಕ್ಕೂ ಇರುವಂತಹ ಸಿಮಿಲ್ಯಾರಿಟೀಸ್ ಏನು ಮೇಡಮ್ ಡಿಫ್ರೆನ್ಸಸ್ ತುಂಬ ಇರ್ತವೆ ಆದರೆ ಸಿಮಿಲ್ಯಾರಿಟೀಸ್ ಏನು ಎಲ್ಲರೂ ಒಬ್ಬ ಭಗವಂತನನ್ನು ನಂಬ್ತಾರೆ ನಾವು ಒಬ್ಬ ಭಗವಂತನನ್ನು ನಂಬ್ತೇವೆ ಅವರು ಒಬ್ಬ ಭಗವಂತನನ್ನು ನಂಬ್ತಾರೆ ಈ ಭಗವಂತ ಅನ್ನೋದರಲ್ಲಿ ಯಾರಿಗೂ ಏನು ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಇರುವುದು ಹೆಸರಿನಲ್ಲಿ ಮಾತ್ರ ಇದು ನಾವು ಮೂಲಭೂತವಾಗಿ ಹಿಂದೂಗಳು ಹೇಳುವಂತಹ ಪ್ರಥಮವಾದ ವ್ಯತ್ಯಾಸ ಮತ್ತು ಸಾಮ್ಯ ಇನ್ನು ಯಾರೂ ಕೂಡ ನೀವು ನೋಡಿ ಪರಧರ್ಮ ದ್ವೇಷ ಪರಧರ್ಮದ ಇನ್ನೊಂದು ಯಾವುದೋ ಚಟುವಟಿಕೆಯನ್ನು ಹಾಗಲ್ಲ ಹೀಗೆ ಅದು ಹೀಗಿದ್ದರೆ ಸರಿ ಹೀಗಿದ್ದರೆ ತಪ್ಪು ಅಂತ ಹೇಳುವ ಮೂಲಭೂತ ತಿಳುವಳಿಕೆಯನ್ನು ಯಾವ ಧರ್ಮವೂ ಕೊಟ್ಟಿಲ್ಲ ಯಾವಾಗ ಮತಾಂಧತೆ ಬಂತು ಆಗ ಈ ಬ ಈ ಭೇದಗಳು ಬಂದವು ವಾಸ್ತವಿಕ ನಮ್ಮ ತಂದೆ ಅನೇಕ ಈ ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ಏಹಂ ಅಹಂ ಇವೆಲ್ಲ ಹೇಗೆ ಒಂದೇ ಅನ್ನುವ ಶಬ್ದ ಮೂಲ ಇತ್ಯಾದಿಗಳನ್ನು ಹೇಳಿದ್ದಾರೆ ಉಪನಿಷತ್ತು ಹೇಳುವುದನ್ನೇ ಹೇಗೆ ಬೈಬಲ್ ಹೇಳ್ತದೆ ಕುರಾನ್ ಹೇಳಿದ್ದು ಹೇಗೆ ನಮ್ಮ ಉಪನಿಷತ್ತಿನಲ್ಲಿದೆ ಇದನ್ನೆಲ್ಲ ನಮ್ಮ ತಂದೆ ಬಹಳ ಬಾರಿ ಹೇಳ್ತಾರೆ ಸಾಮ್ಯದ ದೃಷ್ಟಿಯಿಂದ ನಾವು ಯಾವುದನ್ನು ಮತ್ಸ್ಯಾವತಾರ ಅಂತ ಹೇಳ್ತೇವೆ ಆ ಮತ್ಸ್ಯಾವತಾರ ಹೇಗೆ ಎಲ್ಲವೂ ನಾಶವಾದಾಗ ಭಗವಂತ ಒಂದು ನಮ್ಮನ್ನು ರಕ್ಷಿಸಲಿಕ್ಕೆ ಒಂದು ದೋಣಿಯಲ್ಲಿ ಬಂದ ಅನ್ನುವುದನ್ನು ನಮ್ಮ ಮತ್ಸ್ಯಾವತಾರ ಹೇಗೆ ಹೇಳ್ತದೆ ನೀವು ಮೂಲಭೂತವಾಗಿ ಇಡೀ ಬೈಬಲ್ನ ಅಥವಾ ಇಸ್ಲಾಮಿನ ಕುರಾನ್ನಲ್ಲೆಲ್ಲ ನೋಡಿದರೆ ಇಂಥದೇ ಕಥೆ ಇದೆ ಇಷ್ಟೇ ಅಂದರೆ ಜಗತ್ತು ಪ್ರಳಯವಾದಾಗ ಎಲ್ಲವೂ ಇಲ್ಲವಾದಾಗ ಆ ಒಬ್ಬ ಯಾವನನ್ನು ಆಯ್ಕೆ ಮಾಡಿದ್ದಾನಲ್ಲ ಭಗವಂತ ಇಲ್ಲಿ ಸತ್ಯವ್ರತ ಅಲ್ಲಿ ಪೈಗಂಬರ ಇಲ್ಲಿ ಕ್ರೈಸ್ತ ಯಾವುದೋ ಒಂದು ಹೆಸರು ಒಬ್ಬನನ್ನು ಆಯ್ಕೆ ಮಾಡಿ ಜಗತ್ತು ಮುಳುಗದಂತೆ ಅವಕಾಯ್ತಾನೆ ಅನ್ನುವುದು ಎಲ್ಲ ಧರ್ಮದಲ್ಲೂ ಇದೆ ಇದು ಪ್ರಪ್ರಥಮ ಸಾಮ್ಯ ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ದಯೆ ಅನ್ನುವುದಿರಬೇಕು ಇನ್ನೊಬ್ಬನನ್ನು ನೋಯಿಸಬಾರದು ನಾವು ದಿನನಿತ್ಯವೂ ಏನು ಮಾಡಿದರೂ ಭಗವಂತನಿಗೆ ಅರ್ಪಿಸಬೇಕು ಇಲ್ಲಿ ಎಲ್ಲವೂ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಬಂದ ಭಿನ್ನಾಭಿಪ್ರಾಯ ಏಕದೃಷ್ಟಿಯಿಂದ ಕೇವಲ ಹೆಸರಿಗೆ ಆಕಾರಕ್ಕೆ ಸಂಬಂಧಪಟ್ಟು ಅಂತ ಅನಿಸುತ್ತೆ ಹಿಂದೂ ಧರ್ಮ ಸಹಸ್ರಾರು ವರ್ಷಗಳಿಂದ ಬೆಳೆದು ಬಂದಿದೆ ಎವಾಲ್ವ್ ಆಗಿದೆ ಅಂತ ಹೇಳಿದ್ವಿ ಆದರೆ ಎಲ್ಲೋ ಒಂದು ಕಡೆ ಬುದ್ಧಿಸಮ್ ಅನ್ನೋದು ಬಂದಾಗ ಅದು ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೂ ಕಮ್ಮಿ ಅಂದರೆ ಬೇರೆ ಬೇರೆ ಮತಗಳು ಧರ್ಮಗಳು ಬರ್ತಾ ಇದ್ದ ಹಾಗೆಯೇ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅದಾದ ನಂತರ ಒಂದು ಹಿಂದೂ ರೆವಲ್ಯೂಷನ್ ಆಯಿತು ಸುಮಾರು ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳ್ತಾರೆ ಅದರಲ್ಲಿ ನಮಗೆ ಕೇಳಿಬರುವಂಥ ಹೆಸರುಗಳು ಯಾರು ಅಂದರೆ ಶಂಕರಾಚಾರ್ಯರಾಗ್ಬೋದು ಅಥವಾ ಇನ್ನೂ ಹಲವಾರು ಆಚಾರ್ಯರು ಇದ್ದಾರೆ ಅದರ ಬಗ್ಗೆ ಏನಾದರೂ ಒಂದು ಹೇಳ್ಬೋದು ನೋಡಿ ಭಾರತದಲ್ಲಿ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತೇನೆ ಒಂದು ಧರ್ಮ ಇಲ್ಲವಾಗುವುದು ಅದರ ಒಳಗಿನ ಸತ್ವಕ್ಕೆ ಅನುಗುಣವಾಗಿಯೇ ಹೊರತು ಬೇರೆ ಯಾವ ಕಾರಣದಿಂದಲೂ ಇಲ್ಲವಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಉದಾಹರಣೆಯೇ ಹಿಂದೂ ಧರ್ಮ ಯಾಕೆಂದ್ರೆ ನೀವೇ ಹೇಳಿದ ಹಾಗೆ ಭಾರತದಾದ್ಯಂತ ಬುದ್ಧ ಧರ್ಮ ಮಾಡಿದ ಪ್ರಭಾವ ನೋಡಿದರೆ ಹಿಂದೂ ಧರ್ಮ ನಾಶ ಆಗ್ತದೇನೋ ಅನ್ನುವ ಸ್ಥಿತಿಯಲ್ಲಿತ್ತು ಆದರೆ ಒಬ್ಬ ವ್ಯಕ್ತಿ ಇದನ್ನು ಮತ್ತಮತ್ತೆ ಆದಿಶಂಕರಾಚಾರ್ಯರಿಗೆ ಅತ್ಯಂತ ಗೌರವದಿಂದ ಹಿಂದೂ ಧರ್ಮೀಯರೆಲ್ಲರೂ ಪ್ರಾತಸ್ಮರಣೆ ಮಾಡಿ ನಮ್ಮಿಸ್ಬೇಕು ಯಾಕೆಂದರೆ ಇವತ್ತು ಹಿಂದೂ ಧರ್ಮ ಇರ್ತಿರ್ಲಿಲ್ಲ ಅವರು ಒಂದು ಕಾಲ್ನಡಿಗೆಯಲ್ಲಿ ಹೀಗೆ ದೇಶ ಪರ್ಯಟನೆಯನ್ನು ಎರಡು ಮೂರು ಬಾರಿ ಮಾಡಿ ಅಷ್ಟೂ ಜನರಲ್ಲಿ ಎಚ್ಚರ ಮೂಡಿಸಿ ಅದನ್ನು ಪುನಃಸ್ಥಾಪನೆ ಮಾಡಬೇಕಾದ್ರೆ ಒಂದೇ ಒಂದು ಹಿಂಸೆ ಮಾಡಿಲ್ಲ ಹ್ಞೂ ಅಂದರೆ ಇಂದು ಧರ್ಮ ಒಂದು ಧರ್ಮ ಇವತ್ತು ಉಳಿಬೇಕಾದ್ರೆ ಕೇವಲ ವಾಯ್ಲೆನ್ಸ್ ಅದಕ್ಕೆ ಕಾರಣವಾಗಿ ಆಗಬೇಕಾಗಿಲ್ಲ ಅನ್ನುವ ಒಂದು ದೊಡ್ಡ ಸಂದೇಶ ಕೂಡ ಕೊಟ್ಟಿದ್ದಾರೆ ಏನೂ ವಾಯ್ಲೆನ್ಸ್ ಇಲ್ಲದೆ ಯಾರ ಮೇಲೂ ಆಕ್ರಮಣ ಮಾಡದೆ ಯಾಕಂದರೆ ನಮ್ಮಲ್ಲೆಲ್ಲ ಇವತ್ತು ಗೊತ್ತಿರುವ ಇತಿಹಾಸ ಏನು ಅಂದರೆ ಇನ್ನೊಂದು ಧರ್ಮ ನಾಶ ಆಗಬೇಕಾದ್ರೆ ಆಕ್ರಮಣ ಮಾಡಬೇಕು ಆಕ್ರಮಣ ಮಾಡಿ ಅವರ ಯಾವುದು ದೊಡ್ಡದು ಇದೆ ಅದನ್ನು ಇಲ್ಲವಾಗಿಸಬೇಕು ಅದು ಯಾವುದೂ ಮಾಡದೆ ಬುದ್ಧ ಧರ್ಮೀಯರನ್ನು ಯಾವ ಯುದ್ಧ ಮಾಡದೆ ಯಾವುದೇ ಅವರ ಜೊತೆಗೆ ಆಕ್ರಮಣ ಮಾಡದೆ ಅವರ ಯಾವುದೇ ಒಳ್ಳೆಯ ಪವಿತ್ರ ಸ್ಥಾನಗಳನ್ನು ನಾಶ ಮಾಡದೆ ಬುದ್ಧ ಧರ್ಮವನ್ನ ಅಪ್ರಸ್ತುತಗೊಳಿಸಿದ್ರು ಅಪ್ರಸ್ತುತಗೊಳಿಸಿದ್ದು ಸತ್ಯದ ಮುಖಾಂತರ ಆ ಸತ್ಯಕ್ಕಿಂತ ಈ ಸತ್ಯ ಹೇಗೆ ದೊಡ್ಡದಿದೆ ಅನ್ನುವುದನ್ನ ಬಹಳ ತನ್ನ ಒಂದು ತಾನು ನಡೆದ ದಾರಿ ಒಬ್ಬ ಮನುಷ್ಯ ಬರೇ ಹೇಳಿದ್ರೆ ಆಗಲ್ಲ ಅವನು ನಡೆದು ತೋರಿಸ್ಬೇಕು ಆದಿಶಂಕರಾಚಾರ್ಯರು ನಡೆದು ತೋರಿಸಿದ್ದು ನೀವು ಯಾರೇ ಮಾತಾಡಿ ಮಾತಾಡಿದ ಕೂಡಲೇ ನಾವು ಮೊದಲು ಈ ಕಡೆ ಕೂತು ಕೇಳೋರು ಏನು ಹೇಳೋದು ಬರೇ ಮಾತಾಡೋದ ಬಿಡು ಆತ್ನಾಗೆ ಆದರೆ ಶಂಕರಾಚಾರ್ಯರನ್ನು ಯಾಕೆ ಇಡೀ ಭಾರತ ಆ ಕಾಲಕ್ಕೆ ಗ್ರಹಿಸಿತು ಅಥವಾ ಆ ದೇಶ ಆ ಕಾಲಕ್ಕೆ ಗ್ರಹಿಸಿತು ಅಂದ್ರೆ ಈ ವ್ಯಕ್ತಿ ಬರೇ ಹೇಳ್ತಿಲ್ಲ ಇವನು ನಡೆದು ಹೇಳ್ತಿದ್ದಾನೆ ಇದು ದೊಡ್ಡದು ಆದ್ರಿಂದ ಇವನು ಹೇಳುವುದನ್ನು ಕೇಳಬೇಕು ಅಷ್ಟು ಮೂವತ್ತೆರಡರ ಒಳಗೆ ಒಬ್ಬ ವ್ಯಕ್ತಿ ನಾನು ಯಾವಾಗಲೂ ಭಾವಿಸುವುದು ನಮ್ಮ ಮೂವತ್ತೆರಡು ನಲವತ್ತರವರೆಗೆ ನಾವು ನಡೆಯುವುದಲ್ಲ ಅದು ನೈಸರ್ಗಿಕ ಶಕ್ತಿ ನಮ್ಮನ್ನು ಒಂದು ಬಹಳ ದೊಡ್ಡ ಪುಷ್ ಕೊಟ್ಟು ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುವ ವಯಸ್ಸು ನಾವು ಮಾಡುವುದಲ್ಲ ಯಾರೇ ನಲವತ್ತರ ಒಳಗೆ ಏನೇ ಮಾಡಿ ಹೋಗಿದ್ರೆ ಅವರಿಂದ ಆ ಕಾಸ್ಮಿಕ್ಕಿಗೆ ಒಂದು ಕೆಲಸ ಆಗಲಿಕ್ಕಿತ್ತು ಅಂತ ಅದು ಮಾಡಿದ ಪುಷ್ ನೀನು ಇದನ್ನು ಮಾಡಿ ಬಾ ಆಮೇಲೆ ಅವನು ಆ ಕೆಲಸ ಮುಗಿದುಕೊಳ್ಳೆ ಕರ್ಕೊಳ್ತದೆ ನೋಡಿ ಅದು ಕಾಸ್ಮಿಕ್ ಅರೇಂಜ್ಮೆಂಟಿನಲ್ಲಿ ಏಸುವಿಗೂ ಅದೇ ಮಾತು ವಿವೇಕಾನಂದರಿಗೂ ಅದೇ ಮಾತು ಆದಿ ಶಂಕರಾಚಾರ್ಯರಿಗೂ ಅದೇ ಮಾತು ಅದೇ ಆ ಒಂದು ನೈಸರ್ಗಿಕ ಇಚ್ಛೆ ಆಚೆಗೆ ಬಂದಾಗ ನಾನು ಅನ್ನುವ ಪ್ರಕೃತಿ ತತ್ವವನ್ನು ದಾಟಿದ ಒಂದು ಅಹಂಕಾರದ ಭಾಗವಾಗಿ ನಾನೇ ಅನ್ನುವ ನಡೆ ಬಂದಾಗ ಅದು ನಂತರದ ಮಾತು ಅದನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಹಾಗಾಗಿ ಕಾಸ್ಮಿಕ್ ಅರೇಂಜ್ಮೆಂಟ್ ಶಂಕರಾಚಾರ್ಯರು ಇಡೀ ಮುಳುಗುವ ಹೊತ್ತಿಗೆ ನೋಡಿ ಅದಕ್ಕೆ ನಾನು ಹೇಳಿದಿದ್ದು ಇದು ಯಾಕೆ ಕಾಸ್ಮಿಕ್ ಅರೇಂಜ್ಮೆಂಟ್ ಈ ಜಗತ್ತಿನ ಒಂದು ಕಾಸ್ಮಿಕ್ ಅರೇಂಜ್ಮೆಂಟನ್ನು ನಡೆಸುವ ಸುಪ್ರೀಂ ಎನರ್ಜಿ ಇದೆ ನೀವು ಸುಪ್ರೀಂ ಎನರ್ಜಿಯನ್ನು ಯಾವ ಭಗವಂತನ ಹೆಸರು ಹೇಳಬೇಡಿ ಸುಪ್ರೀಂ ಎನರ್ಜಿಗೆ ಗೊತ್ತು ಇಲ್ಲ ಏನಿರಬೇಕು ಏನಿರಬಾರ್ದು ಅಂತ ಅದಕ್ಕೆ ಒಂದು ವೇಳೆ ಇದು ಉಳಿಬೇಕು ಅಂತಿದ್ರೆ ಅದು ವ್ಯವಸ್ಥೆ ಮಾಡ್ತದೆ ಅನ್ನೋದಕ್ಕೆ ಶಂಕರಾಚಾರ್ಯರು ಉದಾಹರಣೆ ಅವರು ಏನೂ ಫೈಟ್ ಮಾಡದೆ ಕೇವಲ ವಾಕ್ ಅಥವಾ ತನ್ನ ಅಧ್ಯಾತ್ಮ ಚರ್ಚೆಯ ಮೂಲಕ ಇಡೀ ಭಾರತದಲ್ಲಿ ಒಂದು ಹೊಸ ಬುದ್ಧ ತತ್ವದ ಆಚೆಗೆ ಸತ್ಯ ಇದೆ ಅದು ನಾವು ಮರೆತು ಬಿಟ್ಟ ಹಿಂದೂ ಧರ್ಮ ಅಂತ ಪುನಃಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಆಯಿತು ಹೀಗೆ ಪ್ರತಿ ಧರ್ಮ ತನ್ನ ಅವಸಾನವನ್ನು ತನ್ನ ಒಳಗಿನ ಅಂತಸ್ತತ್ವದ ಮೂಲಕವೇ ಕಳ್ಕೊಳ್ತದೆ ಮತ್ತು ಪಡೀತದೆ ತಾನು ವೀಕ್ ಇದ್ರೆ ಅದು ಉದುರಿ ಹೋಗ್ತದೆ ತಾನು ಬಲಿಷ್ಠ ಇದ್ರೆ ಅದು ಉಳೀತದೆ ಎಲ್ಲ ಧರ್ಮಕ್ಕೂ ಈ ಮಾತು ಅನ್ವಯ ಕೆಲವರು ಧರ್ಮದ ಹೆಸರಲ್ಲಿ ಬೇರೆಯವ್ರನ್ನ ನಿಂದಿಸ್ತಾರೆ ಅವಮಾನ ಮಾಡ್ತಾರೆ ಜಗಳಗಳು ಮಾಡ್ತಾರೆ ಕದನಗಳು ಮಾಡ್ತಾರೆ ಇದೆಲ್ಲ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಮೇಡಮ್ ನಮಗೆ ನಾವು ನಮ್ಮ ನಮ್ಮ ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಟ್ರೆ ಅದೇನು ಅಂದರೆ ಏನದು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಅಂತ ಹೇಳಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಮಗೆ ಹೇಳಿಕೊಟ್ಟಿದ್ದು ಆದರೆ ಇವತ್ತಿನ ದಿವಸ ಮೀಡಿಯಾನಲ್ಲಿ ಪ್ರೀಚ್ ಮಾಡೋದೇ ಬೇರೆ ಲಾಟ್ ಆಫ್ ಹೇಟ್ ರೈಟ್ ನಿಮಗೇನು ಅನಿಸುತ್ತೆ ಮೇಡಮ್ ಇದರ ಬಗ್ಗೆ ನಾನು ಈಗ ಹೇಳುವ ಮಾತುಗಳು ನನಗೆ ಗೊತ್ತು ಅನೇಕರಿಗೆ ಇಷ್ಟವಾಗುವುದಿಲ್ಲ ಆದರೆ ಕಷ್ಟವಾದರೂ ಸತ್ಯವನ್ನು ನನಗೆ ಅನ್ನಿಸಿದ್ದನ್ನು ನಾನು ಹೇಳಬೇಕು ನೋಡಿ ನಾನು ಸುಮ್ಮನೆ ಅವತಾರವನ್ನು ಪುನರಾವಲೋಕನ ಮಾಡಿದರೆ ಪರಶುರಾಮನದ್ದೊಂದು ಹಿಂಸೆ ಇತ್ತು ಅವತಾರದ ದೃಷ್ಟಿಯಿಂದ ಪರಶುರಾಮನ ಹಿಂಸೆ ಅದಕ್ಕೆ ಮೊದಲಿನ ಅವತಾರಗಳು ಒಂದೊಂದು ವ್ಯಕ್ತಿಯ ಉದ್ಧಾರಕ್ಕೆ ಬಂದವುಗಳು ಅದರಿಂದ ಅವುಗಳನ್ನು ನಾನು ಉಲ್ಲೇಖ ಮಾಡುವುದಿಲ್ಲ ಒಬ್ಬ ಹಿರಣ್ಯ ಕಶುಪುವನ್ನು ಕೊಲ್ಲಕ್ಕೆ ಒಬ್ಬ ಪ್ರಹ್ಲಾದನ ಉದ್ಧಾರಕ್ಕೆ ಅದನ್ನೆಲ್ಲ ವೈಯಕ್ತಿಕ ಅನ್ಕೊಳ್ಳೋಣ ಪರಶುರಾಮನ ಉದ್ಧಾರದ ಕಥೆ ನೋಡಿದರೆ ಅವನು ಬಂದದ್ದು ಒಂದು ವಂಶವನ್ನು ನಾಶ ಮಾಡೋಕ್ಕೆ ಕ್ಷತ್ರಿಯ ವಂಶವನ್ನೇ ನಾಶ ಮಾಡುವುದಕ್ಕಾಗಿ ಅವತರಿಸಿದ್ದು ಏನು ಕಾರಣ ಕ್ಷತ್ರಿಯರಲ್ಲಿ ಒಬ್ಬ ಅವನು ಯಾವ ಮಟ್ಟಕ್ಕೆ ಬೆಳೆದಿದ್ದ ಒಂದು ಅರ್ಜುನ ಅನ್ನುವ ಹೆಸರಿನಲ್ಲಿಯೇ ಇದ್ದಂತಹ ದೊರೆ ಅವನಿಗೆ ಎಷ್ಟು ಆತ್ಮಘಾತಕವಾಗಬಹುದಾದ ಅನ್ಯಾಯ ಹಿಂಸೆಗಳನ್ನು ಮಾಡ್ತಿದ್ದ ಅವನ ಕಾರಣವಾಗಿ ಅವನಿಗೆ ಸಪೋರ್ಟ್ ಮಾಡಿದ ಎಲ್ಲ ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಪರಶುರಾಮ ಹಿಂಸೆಯ ಮೂಲಕ ಕೊಲೆ ಮಾಡಿದ ಒಂದು ಅವತಾರ ನೀವು ಎರಡನೇ ಹಂತಕ್ಕೆ ಬಂದರೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಒಂದು ಕುಟುಂಬದ ರಕ್ಷಣೆಗಾಗಿ ಕೌಟುಂಬಿಕವಾಗಿ ತನ್ನ ಧರ್ಮಪತ್ನಿಯ ರಕ್ಷಣೆ ಏಕಕಾಲಕ್ಕೆ ಅಲ್ಲಿಯವರೆಗೂ ಕೂಡ ಅನೇಕರನ್ನು ಕಾಡಿದ ಅನೇಕರನ್ನು ತನ್ನ ಆಳ್ವಿಕೆಯ ಪ್ರಭುತ್ವಕ್ಕಾಗಿ ಕೊಂದಂತಹ ವಂಶದ ನಿರ್ಣಾಮಕ್ಕಾಗಿ ಹಿಂಸೆ ನೀವು ಗಮನಿಸಬೇಕು ಎಲ್ಲಿಯೂ ಕೂಡ ಅಲ್ಲಿಯವರೆಗೆ ರಾಮಚಂದ್ರನಿಗೆ ಕೋಪ ಇಲ್ಲ ಕೋಪ ಇಲ್ಲ ದ್ವೇಷ ಇಲ್ಲ ಈವನ್ ರಾವಣನನ್ನು ಕೊಂದ ಬಳಿಕವೂ ಕೂಡ ಮರಣ ಅಂತಾನೆ ವೈರಾಣಿ ವಿಭೀಷಣನಿಗೆ ಹೇಳಿದಂತಹ ಒಳ್ಳೆಯ ಮಾತು ಎಲ್ಲಿಯವರೆಗಪ್ಪ ಯಾವುದು ನಿನ್ನನ್ನು ಕೆಡುಕಿಗೆ ಪ್ರಚೋದಿಸಿದೆ ಈ ಜಗತ್ತಿನ ಕೇಡಿಗೆ ಕಾರಣವಾಗಿದೆ ಆ ಕೇಡಿನ ವಿರುದ್ಧ ನಿನ್ನ ಭಿನ್ನಾಭಿಪ್ರಾಯ ಇರಲಿ ವ್ಯಕ್ತಿ ದ್ವೇಷಕ್ಕೆ ಹೋಗಬೇಡ ಅಂತ ಇದು ರಾಮ ಕೊಟ್ಟಂತಹ ಸಂದೇಶ ಸೊ ರಾಮನ ಹಿಂಸೆ ಅವನು ಎಲ್ಲಿಯೂ ಕೋಪಿಸ್ಕೊಂಡಿಲ್ಲ ಒಂದು ಸಮುದ್ರ ಒಬ್ಬ ದಾರಿ ತೋರಿಸಲ್ಲ ಭಾರಿ ಕೋಪ ಬಂತು ಅಂತ ಹೇಳ್ತಾರೆ ಅದು ಬಿಟ್ಟರೆ ಎರಡನೇ ಬಾರಿ ಸೀತೆ ಭೂಮಿ ಪ್ರವೇಶ ಮಾಡಿದಾಗ ಭೂಮಿ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೊರಟು ಇದೆರಡೇ ಕೋಪ ಅಂತ ಉಳಿದದ್ದು ಕೋಪ ಅಲ್ಲ ಹಾಗಾದ್ರೆ ಅಲ್ಲಿ ಹೋರಾಟ ಮಾಡಿದ್ದಾನಲ್ಲ ಕೋಪ ಇಲ್ಲದೆ ಹೋರಾಟವಾ ಕೋಪ ಇಲ್ಲದೆ ಹೋರಾಟ ಶ್ರೀರಾಮಚಂದ್ರನದ್ದು ಅಧರ್ಮಕ್ಕೆ ತಾನು ಅಧರ್ಮದ ವಿರುದ್ಧ ಇದ್ದೇನೆ ಅಂತ ತೋರಿಸುವುದಕ್ಕೆ ನೋಡಿ ಋಷಿ ಮುನಿಗಳ ಕೋಪ ಅಹಂಕಾರಕ್ಕೆ ಪೆಟ್ಟಾಗಿ ಬಂದದ್ದಲ್ಲ ನೀವು ಕೇಡು ಮಾಡ್ತಿದ್ರೆ ನಿಮ್ಮನ್ನು ಸರಿಪಡಿಸಲಿಕ್ಕೆ ಬರುವ ಕೋಪ ಕೋಪವಲ್ಲ ಇದು ಬೇರೆ ಒಂದು ವ್ಯಾಖ್ಯಾನವನ್ನು ಅಪೇಕ್ಷಿಸ್ತದೆ ಹಾಗಾಗಿ ರಾಮಚಂದ್ರನ ಕೋಪ ಇನ್ನೊಬ್ಬರ ಒಳಿತಿಗಾಗಿ ತನ್ನ ಅಹಂಕಾರದ ಪೋಷಣೆಗಾಗಿ ಅಲ್ಲ ತನಗೇನೋ ಅನ್ಯಾಯ ಆಗಿದೆ ಅಂತ ಅಲ್ಲ ಅಧರ್ಮದ ವಿರುದ್ಧ ಇದು ರಾಮಚಂದ್ರ ಪರಶುರಾಮ ವಂಶನಾಶಕ್ಕೆ ಹಿಂಸೆಗೆ ತೊಡಗಿದರೆ ರಾಮಚಂದ್ರ ಒಬ್ಬ ವ್ಯಕ್ತಿ ಮಾಡಿದ ಸಾಮಾಜಿಕ ಘಾತುಕ ಮತ್ತು ಕೌಟುಂಬಿಕ ಘಾತುಕತೆಗೆ ತೋರಿದ ಪ್ರತಿಕ್ರಿಯೆ ಇನ್ನೊಬ್ಬ ಮಹಾನುಭಾವ ಶ್ರೀರಾ ಶ್ರೀಕೃಷ್ಣ ಶ್ರೀಕೃಷ್ಣ ಮೂರನೇ ಹಂತ ಅವತಾರದ ಕೊನೆಗೆ ಬಂದಾಗ ಅವನು ಏನು ಮಾಡಿದ ಶಸ್ತ್ರ ಹಿಡಿಯುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ ಏನು ಸೂಚನೆ ನಾನು ಹಿಂಸೆ ಮಾಡುವುದಿಲ್ಲ ಅಂತ ಸೂಚನೆ ಹಿಂಸೆ ಮಾಡದೆ ಕೊಲ್ತೇನೆ ಅಂತ ಹಿಂಸೆ ಮಾಡದೆ ಕೊಲ್ಲುವ ಒಂದು ಹೊಸ ಮಾದರಿ ಕೊಟ್ಟವ ಶ್ರೀಕೃಷ್ಣ ಆದರೆ ಹಿಂಸೆ ಮಾಡಿದ್ದಕ್ಕೆ ಹಿಂಸೆಯ ಮೂಲಕವೇ ಪ್ರತಿಕ್ರಿಯೆ ತೋರಿಸಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ನೀವುಗಳು ಹೋರಾಟ ಮಾಡಿ ನಾನು ಮುಂದೆ ಇದ್ದೇನೆ ಸಾಕ್ಷಾತ್ ಅವತಾರ ಪುರುಷನಾಗಿ ಹಿಂಸೆ ಮಾಡಲಿಲ್ಲ ಮೂರನೆಯ ಹಂತ ಬುದ್ಧ ಕೂಡ ಭಾಗವತದ ಅವತಾರ ಬುದ್ಧ ಎಲ್ಲಿಯೂ ಕೂಡ ಅಹಿಂಸೆಯನ್ನೇ ಬೋಧಿಸಿದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವತಾರ ಒಂದು ಇವಲ್ಯೂಷನ್ ಮಾದರಿಯಲ್ಲಿಯೇ ಇದೆ ಕ್ಷತ್ರಿಯ ವಂಶದ ಹಿಂಸೆ ಪರಶುರಾಮನದಾದರೆ ಒಂದು ರಾಕ್ಷಸ ವಂಶಕ್ಕೆ ಹಿಂಸೆ ಮಾಡಬೇಕಾದ ಅನಿವಾರ್ಯತೆಯನ್ನು ರಾಮ ತೋರಿಸಿದರೆ ಹಿಂಸೆಯನ್ನೇ ಮಾಡದೆ ಆ ಅಧರ್ಮವನ್ನು ನಾಶ ಮಾಡಬಹುದು ಅನ್ನುವುದನ್ನು ಸೂಚಿಸಿದವ ಶ್ರೀಕೃಷ್ಣ ನಾಲ್ಕನೆಯ ಹಂತ ಯಾವ ಹಿಂಸೆಯಿಲ್ಲದೆ ಧರ್ಮಸ್ಥಾಪನೆ ಮಾಡಬಹುದು ಅಹಿಂಸೆಯೇ ಎಲ್ಲ ದುಃಖಗಳಿಗೂ ನಾಶ ಮಾಡುವುದಕ್ಕೆ ಇರುವಂತಹ ಅಸ್ತ್ರ ದುಃಖಗಳನ್ನು ಅಂಥ ದುಃಖಗಳನ್ನು ನಾಶ ಮಾಡುವ ಅಹಿಂಸೆಯ ದಾರಿಯಲ್ಲಿ ಮುನ್ನಡೆದ ಒಂದು ಉದಾಹರಣೆಯಾಗಿ ಬುದ್ಧ ಇದ್ದಾನೆ ಇನ್ನು ಮುಂದಿನದು ಅನೇಕರಿಗೆ ಇಷ್ಟವಾಗುವುದಿಲ್ಲ ನನ್ನನ್ನು ಕೇಳಿದರೆ ಅದರ ನಂತರದ ಹಂತ ಗಾಂಧೀಜಿ ಅವರ ಇವಲ್ಯೂಷನ್ ಪ್ರೋಸೆಸ್ನ ಕೊನೆಗೆ ಬಂದು ಹಿಂಸೆಯೇ ಇಲ್ಲದೆ ಮತ್ತೆ ನಮಗೆ ಬೇಕಾದದ್ದನ್ನು ಸ್ಥಾಪಿಸಬಹುದು ಅಂತ ಒಂದು ದೇಹವನ್ನು ಅಸ್ತ್ರ ಮಾಡಿ ತೋರಿಸಿದವರು ಅನೇಕರಿಗೆ ಅವರ ಬಗ್ಗೆ ವಾಟ್ಸ್ಆ್ಯಪಿನ ಇತಿಹಾಸವೇ ಇವತ್ತು ದೊಡ್ಡದು ಅವರ ಇತಿಹಾಸವನ್ನು ಹೇಳುವವರೆಲ್ಲ ಅವರ ದುಷ್ಟ ಸಂಗತಿಗಳನ್ನೇ ಹೇಳ್ತಾರೆ ಸಂಗತಿಗಳು ಅಂತ ಹೇಳುವಾಗ ಅಸತ್ಯಗಳೇ ದುಷ್ಟಸಂಗತಿಗಳಾಗಿ ಪ್ರಚುರವಾಗಿವೆ ವೈಯಕ್ತಿಕವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾವುದನ್ನು ಭೀಷ್ಮನ ಜೊತೆಗೆ ಹೇಳಿದನಲ್ಲ ನಾನು ಶಸ್ತ್ರ ತೊಡುವುದಿಲ್ಲ ಅನ್ನುವ ಶಾಪ ಅಥವಾ ಶಪಥವನ್ನು ಭೀಷ್ಮ ಭಕ್ತನ ಒತ್ತಾಯಕ್ಕೆ ಆ ಭಕ್ತನಿಗೆ ಬೇಸರ ಆಗಬಾರದು ಅಂತ ಶಸ್ತ್ರ ತೊಟ್ಟನಲ್ಲ ಅಷ್ಟೇ ಕೃಷ್ಣ ತೋರಿದ ಆ ಒಂದು ಸೂತ್ರ ಹಿಡ್ಕೊಂಡು ಕೃಷ್ಣ ಮತ್ತು ಬುದ್ಧನ ಸೂತ್ರವನ್ನು ಗಾಂಧೀಜಿ ಪ್ರಾಕ್ಟಿಕಲ್ ಆಗಿ ನೀವು ಹೇಳಿದ ರಾಜಕೀಯದಲ್ಲಿ ಪರಿಣಾಮಕಾರಿಯಾಗಿ ಮಾಡಿ ತೋರಿಸಿದ್ರು ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್ವಧರ್ಮ ಸಮನ್ವಯ ಅಂತ ಇದರ ಅರ್ಥ ಮತ್ತೆ ಅದನ್ನ ಆ ಅರ್ಥವನ್ನು ಹೇಗೆ ನಮ್ಮ ನಿಜ ಜೀವನದಲ್ಲಿ ಅದನ್ನ ಗ್ರಹಿಸ್ಕೋಬಹುದು ಅಳವಡಿಸ್ಕೋಬಹುದು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀರ ವೈಯಕ್ತಿಕವಾಗಿ ಸರ್ಮ್ ಸರ್ವಧರ್ಮ ಸಮನ್ವಯ ಬಹಳ ಸುಲಭ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಅಷ್ಟು ಸುಲಭವಲ್ಲ ಸಮನ್ವಯ ಮಾಡುವುದು ಅನ್ನೋದಕ್ಕೆ ನೋಡಿ ಅವರು ಹೇಗೂ ಇರಲಿ ನಮ್ಮವರು ನಾವು ಹೇಗೂ ಇರಲಿ ಅವರವರು ಇದು ಮ್ಯೂಚುವಲ್ ಆಗಬೇಕು ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ನಾನು ನನ್ನಷ್ಟಕ್ಕೆ ನನ್ನ ಜೊತೆಗಿರುವವನು ಹೇಗೂ ಇರಲಿ ನನ್ನವ ಅಂತ ಸ್ವೀಕರಿಸ್ತೇನೆ ಅನ್ನುವಲ್ಲಿಗೆ ಮುಗಿಯೋಲ್ಲ ಅದು ಅವನಿಗೂ ಆ ಭಾವ ಬರಬೇಕು ನನ್ನ ಜೊತೆಗಿರುವ ಇವರು ಹೇಗಾದರೂ ಇರಲಿ ಇವರು ನನ್ನವರು ಅಂತ ಅವನು ಎಣಿಸದೇ ಇದ್ದರೆ ಸಮನ್ವಯ ಆಗುವುದಿಲ್ಲ ಹಾಗಾಗಿ ಸಮನ್ವಯ ಏಕಮುಖ ಸಂಚಾರ ಅಲ್ಲ ದ್ವಿಮುಖ ಸಂಚಾರ ಅದರಿಂದ ನಾನು ಘೋಷಿಸಬಹುದು ಧರ್ಮಧರ್ಮ ಸಮನ್ವಯ ಇರಬೇಕು ನಾವೆಲ್ಲರೂ ಒಂದೇ ಇರಬೇಕು ಅಷ್ಟು ಸರಳವಾಗಿ ನಾನು ಹೇಳಿದ ಕೂಡಲೇ ಅದು ಇಂಪ್ಲಿಮೆಂಟ್ ಆಗುವ ಒಂದು ವಿಧಾನ ಅಲ್ಲ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಯಾರಲ್ಲೆಲ್ಲ ಆ ಭಿನ್ನತೆ ಇದೆ ಅದು ಎಲ್ಲರಲ್ಲೂ ಏಕಕಾಲಕ್ಕೆ ಹೋಗಬೇಕು ನಾನು ಅಥವಾ ನಾವೆಲ್ಲ ಹಿಂದೂ ಧರ್ಮೀಯರು ಹೇಳ್ತೇವೆ ಅಂತ ಇಟ್ಕೊಳ್ಳೋಣ ನಮಗೆ ಯಾವ ಭೇದ ಇಲ್ಲ ನಾವು ಯಾವ ಧರ್ಮದವರನ್ನು ಬೇಕಾದರೂ ನಮ್ಮ ಧರ್ಮ ಅಂತ ಸ್ವೀಕರಿಸ್ತೇವೆ ಅಂತ ಇದು ಕೇವಲ ಮಾತಲ್ಲ ಇದು ಆಚರಣೆಯಲ್ಲಿ ಇದ್ದಂತಹ ಧರ್ಮ ನಮ್ಮದು ನಾವು ಯಾರನ್ನು ದ್ವೇಷಿಸ್ತಿರಲಿಲ್ಲ ಯಾಕೆ ಅವನು ಅವನ ಹೆಸರಿನ ಭಗವಂತನನ್ನು ಪೂಜಿಸ್ತಾನೆ ನಾನು ನನ್ನ ಹೆಸರಿನ ಭಗವಂತನನ್ನು ಪೂಜಿಸ್ತೇವೆ ಹಾಗಾಗಿ ನಮಗೂ ಅವರಿಗೂ ಭೇದ ಇಲ್ಲ ಅನ್ನುವುದು ಮೊದಲಿಂದ ಇದ್ದಂತಹ ಭಾರತೀಯ ತಿಳುವಳಿಕೆ ನಮ್ಮ ಧರ್ಮದ್ದು ಆದರೆ ಇದನ್ನು ಗಾಂಧೀಜಿಯ ಕಾಲದಲ್ಲಿ ಗಾಂಧೀಜಿ ಬಹಳ ಮಾಡಿದ್ರು ಕೂಡ ಒಂದು ಸ್ಪಷ್ಟವಾದ ಇದಕ್ಕೆ ಭಿನ್ನವಾದ ಒಂದು ನಿಲುವನ್ನು ಅಂಬೇಡ್ಕರ್ ತಳೆದ್ರು ಯಾಕೆ ತಳೆದ್ರು ಸಾಮಾಜಿಕವಾಗಿ ನಿಮ್ಮ ಯೋಚನಾ ಕ್ರಮವನ್ನು ಆ ಧರ್ಮದಲ್ಲೂ ನೀವು ನಿರೀಕ್ಷಿಸ್ಲಿಕ್ಕಾಗಲ್ಲ ನೀವು ಹೇಳ್ತೀರಿ ನಾವು ಬಾಯಿ ಬಾಯಿ ನಮಗೇನು ವ್ಯತ್ಯಾಸ ಇಲ್ಲ ನಮಗೆ ಅವನು ಸಹೋದರ ಅವನು ನಮ್ಮ ಬಂಧು ಒಪ್ಪಿದೆ ಆದರೆ ಅವರಿಗೆ ಹಾಗುಂಟ ನೋಡಿಕೊಳ್ಳಿ ಅನ್ನೋದು ಅಂಬೇಡ್ಕರ್ ಸೂಚನೆ ಆಗ ಏನಾಯಿತು ದ್ವಿಮುಖ ಸಂಚಾರ ಅಂತ ನಾನು ಅದಕ್ಕೆ ಎರಡೂ ಬರಬೇಕು ನಾವು ಎಷ್ಟು ಹತ್ತು ಹೆಜ್ಜೆ ಹೋದರೆ ಅವರು ಹತ್ತು ಹೆಜ್ಜೆ ಬಂದರೆ ಸಮನ್ವಯ ನಾವು ಹತ್ತು ಹೆಜ್ಜೆ ಹೋಗಿದ್ದೇವೆ ಅವ್ರು ಅಲ್ಲೇ ಇದ್ದಾರೆ ನಾವು ಇಪ್ಪತ್ತು ಹೆಜ್ಜೆ ಹೋಗ್ತೇವೆ ಅವ್ರು ಅಲ್ಲೇ ಇದ್ದಾರೆ ಸಮನ್ವಯ ಸಾಧ್ಯ ಇಲ್ಲ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳೋದು ಭಾರತೀಯ ಪ್ರಸ್ತುತ ಸಂದರ್ಭದಲ್ಲಿ ಅದಕ್ಕೆ ರಾಜಕೀಯ ಪ್ರಭಾವಗಳ ಅನೇಕ ಒತ್ತಡಗಳೂ ಕಾರಣ ಆಗಿರ್ಬೋದು ಆದರೆ ರಾಜಕೀಯ ಧರ್ಮ ಬಿಟ್ಟು ಇಲ್ಲ ಯಾಕಂದರೆ ರಾಮಚಂದ್ರ ಶ್ರೀಕೃಷ್ಣ ಎಲ್ಲರೂ ರಾಜಕೀಯ ಧರ್ಮ ಏಕಕಾಲಕ್ಕೆ ನಡೆದವರು ಧರ್ಮ ರಾಜಕೀಯ ಬೇರೆ ಅಲ್ಲ ಇವತ್ತು ಧರ್ಮದ ಮೇಲೆ ರಾಜಕೀಯ ಪರಿಣಾಮ ಆಗಿರುವ ರೀತಿಯನ್ನು ಗಮನಿಸಿದರೆ ಮತ್ತು ಇಡೀ ಎರಡು ಧರ್ಮಗಳ ಮನಸ್ಥಿತಿಯನ್ನು ಗಮನಿಸಿದರೆ ಸಮನ್ವಯ ಒಂದು ಘೋಷಣೆ ಮಾತ್ರ ಆಗ್ಬೋದು ಅದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಮಟ್ಟಕ್ಕೆ ಬಂದಾಗ ಅವರು ಹಾಗಿದ್ದಾರಾ ಅಂತ ಕೇಳುವ ಒಂದು ಸಮಸ್ಯೆಯಲ್ಲಿ ನಾವು ಇವತ್ತು ಇದ್ದೇವೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು ನಾವು ಇವತ್ತಿಗೂ ಇದ್ದಿರ್ಬೋದು ಆದರೆ ಅವರಿಲ್ಲ ಅನ್ನೋದನ್ನು ಅವರು ತೋರಿಸ್ತಿದ್ದಾರೆ ಇದನ್ನು ನಾನು ಬಹಳ ಎಲ್ಲ ಲಿಬರಲ್ಲಾದ ಮನಸ್ಥಿತಿ ಇಟ್ಟುಕೊಂಡು ಅವರನ್ನು ನನ್ನವರು ಅಂತ ತಿಳಿದು ಹೇಳೋದು ಆ ನನ್ನ ಮಕ್ಕಳು ನನ್ನಂತೆ ಇಲ್ಲ ಇಷ್ಟು ಸ್ಪಷ್ಟ ಹಿಂದೂಯಿಸಮ್ ಹಿಂದುತ್ವ ಇವೆರಡು ಬೇರೆನಾ ಅಥವಾ ಒಂದೇನಾ ಅಲ್ಲ ನೋಡಿ ಹಿಂದೂ ಧರ್ಮ ಮತ್ತು ಹಿಂದುತ್ವ ನಾನು ನಿಮಗೆ ಹೇಳಿದೆ ಹಿಂದೂ ಧರ್ಮ ಅನ್ನೋದನ್ನು ಎಷ್ಟೆಲ್ಲ ಶಾಖೆಗಳನ್ನು ಸೇರಿಸಿ ಹೇಳ್ತಾರಲ್ಲ ಹಾಗಾಗಿ ಹಿಂದೂ ಧರ್ಮ ಒಂದಾದರೆ ಅದರ ಒಳಗೆ ಸಕಲ ವಿಭಾಗೀಕರಣ ಶಾಖೆಗಳು ಅನೇಕ ಆಚರಣೆಗಳು ಅನೇಕ ನಂಬಿಕೆಗಳು ಅನೇಕ ಧರ್ಮೀಯರು ಮತ್ತು ಅನೇಕ ಮಹಾಪುರುಷರು ಎಲ್ಲವನ್ನು ಒಳಗೊಂಡು ಇದೆ ಹಿಂದುತ್ವ ಹಾಗಾಗಿ ಹಿಂದುತ್ವ ಆ ಅಷ್ಟೂ ಜನರನ್ನು ಸೇರಿಸಿಕೊಂಡು ಏನು ಅಖಂಡವಾದ ಒಂದು ಪುಷ್ಪವಾಗಿ ಅರಳಿದೆಯಲ್ಲ ಅದು ಹಿಂದೂ ಧರ್ಮ ಒಂದೇ ಅಂತ ಹೇಳಕ್ಕಾಗಲ್ಲ ಇದೆಲ್ಲ ಸೇರಿ ಅದು ಈಗ ನನ್ನ ಮತ್ತೊಂದು ಪ್ರಶ್ನೆ ಏನು ಅಂದರೆ ರಾಮ್ ಹಿಂದೂ ಧರ್ಮದ ಫೇಸ್ ಆಗದಿಕ್ಕೆ ಕಾರಣ ಏನು ಏನಕ್ಕೆ ಯಾಕೆ ಕೃಷ್ಣನ್ ತೋರಿಸಲ್ಲ ನಾವು ಯಾಕೆ ನಾವು ಗಣೇಶನ್ ತೋರಿಸಲ್ಲ ಯಾಕೆ ನಾವು ರಾಮನ್ನ ಮುಂದಿಟ್ಟು ಹಿಂದೂಸಮ್ನ ನಾವು ಪ್ರಮೋಟ್ ಮಾಡ್ತೀವಿ ಅನ್ನೋದಕ್ಕೆ ಏನಾದರೂ ಒಂದು ಕಾರಣ ಇದೆಯಾ ನಾವೆಲ್ಲ ಒಂದು ಚೌಕಟ್ಟಿನಲ್ಲಿ ಬದುಕುವವರು ನಮಗೆ ಕುಟುಂಬ ಒಂದು ಚೌಕಟ್ಟು ನಮಗೆ ಸಮಾಜ ಒಂದು ಚೌಕಟ್ಟು ನಮಗೆ ರಾಜಕೀಯವಾಗಿ ಹೀಗೇ ಇರಬೇಕು ಅನ್ನೋದು ಒಂದು ಚೌಕಟ್ಟು ಶ್ರೀರಾಮಚಂದ್ರ ಏಕಮಾತ್ರ ಅವತಾರ ಇದೆಲ್ಲವನ್ನು ಅದರ ಕಂಪ್ಲೀಟೆಡ್ ಲೆವೆಲ್ನಲ್ಲಿ ತೋರಿಸಿದವ ಕುಟುಂಬ ಒಂದು ಒಳ್ಳೆಯ ಚೌಕಟ್ಟು ಅಲ್ಲಿ ಅವನು ನೋಡಿ ಮಾತಾಪಿತರ ಮಾತು ಪಾಲಿಸಬೇಕು ಅನ್ನುವ ಚೌಕಟ್ಟನ್ನು ಮೀರಲೇ ಇಲ್ಲ ಅದು ಪಿತೃ ವಾಕ್ ಪರಿಪಾಲನೆ ಇರಬಹುದು ಪಿತೃನ ಮೂಲಕ ಮಾತ್ರ ವಾಕ್ ಪರಿಪಾಲನೆ ಇರಬಹುದು ಅದನ್ನು ಅವನು ಎಲ್ಲಿಯೂ ಆಗಲಿಕ್ಕೆ ಬಿಡಲಿಲ್ಲ ಕುಟುಂಬ ಛೇದ ಆಗಬಾರದು ಎರಡನೆಯ ಭಾಗಕ್ಕೆ ಬನ್ನಿ ಸಹೋದರರು ಅಂದರೆ ಶತ್ರುಗಳು ಅನ್ನುವ ಒಂದು ಭಾವವಿದೆ ಸಹೋದರರು ಶತ್ರುಗಳಾಗದ ಹಾಗೆ ಉಳಿಸಿಕೊಳ್ಳಬೇಕಾದರೆ ತ್ಯಾಗ ಬಹಳ ದೊಡ್ಡ ಒಂದು ಆಸ್ತಿ ಅದನ್ನು ಮೀರಿದ ಆಸ್ತಿ ಇಲ್ಲ ನಮ್ಮ ಅಪ್ಪನ ಆಸ್ತಿ ಆಸ್ತಿ ಅಲ್ಲ ಅದನ್ನು ಬೇಡ ಅಂತ ತ್ಯಾಗ ಮಾಡಿ ಸಹೋದರತ್ವ ಉಳಿಸುವುದು ಅದು ಬಹಳ ದೊಡ್ಡ ಆಸ್ತಿ ಅದನ್ನು ಕುಟುಂಬದಲ್ಲಿ ತೋರಿಸಿದವ ಶ್ರೀರಾಮಚಂದ್ರ ಒಂದು ವೇಳೆ ರಾಮಚಂದ್ರ ಅಪ್ಪ ನಿನ್ನೆ ಹೇಳಿದ್ದಾನೆ ರಾತ್ರಿ ನಿನಗೆ ಪಟ್ಟಾಭಿಷೇಕ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುತ್ತಾನೆ ನಿನಗೆ ವನವಾಸ ಅಪ್ಪ ನಿನ್ನೆ ಪಟ್ಟಾಭಿಷೇಕ ಹೇಳಿದ್ದಿ ನಾನು ಅದನ್ನೇ ಮಾಡುವುದು ಅಂತ ಹಠಕ್ಕೆ ಬಿದ್ದಿದ್ರೆ ಬಾಂಧವ್ಯ ಒಡಿತಿತ್ತೋ ಏನು ಅಲ್ಲಿ ತಂದೆ ತಾಯಿ ಹೊಡೀತಿದ್ದಿರಬಹುದು ಕುಟುಂಬ ಹೊಡೀತಿರ್ಬಹುದು ಅದನ್ನು ಮಾಡಲಿಲ್ಲ ಹೋಗಲಿ ಭರತ ಹೇಳಿದ ಬಾ ನೀನೇ ಪಟ್ಟಾಭಿಷಿಕ್ತನಾಗು ಇಲ್ಲ ಅಪ್ಪ ಅಮ್ಮನ ಮಾತು ಮೀರುವುದಿಲ್ಲ ನಾನು ಮಾಡಿಯೇ ಬರುವುದು ಹದಿನಾಲ್ಕು ವರ್ಷ ವನವಾಸ ಹಾಗಂತ ಭರತನಿಗೆ ನೀನು ಹೋಗು ರಾಜ್ಯಾಭಿಷೇಕ ಮಾಡಿಕೊಂಡು ನೀನು ನಡೆಸು ಭರತ ಎಂತ ಸಹೋದರ ಅಣ್ಣ ನಿಜಕ್ಕೂ ಇದಕ್ಕೆ ಹಕ್ಕುದಾರ ನಾನಲ್ಲ ನೋಡಿ ಅಣ್ಣ ತಮ್ಮಂದಿರ ಬಾಂಧವ್ಯಕ್ಕೆ ಭರತ ಒಂದು ಅರ್ಥ ಕೊಟ್ಟ ದೊಡ್ಡವ ದೊಡ್ಡವನೇ ಅಪ್ಪನ ವಾಕ್ಯವೇ ಇರಲಿ ನಾನು ಮುರಿತೇನೆ ಎಷ್ಟು ಚೆನ್ನಾಗಿದೆ ಪಿತೃವಾಕ್ ಪರಿಪಾಲನೆ ರಾಮಚಂದ್ರನಿಗೆ ಬಹಳ ಸೂಚ್ಯವಾದದ್ದು ಒಪ್ಪಿತವಾದದ್ದು ಭರತನಿಗೆ ಪಿತೃವಾಕನ್ನು ವಿರೋಧಿಸುವುದು ಅವನ ಧರ್ಮ ಯಾಕೆ ಚಿಕ್ಕವನ ಧರ್ಮ ಅದು ಅವ ಚಿಕ್ಕವನಾಗಿ ತಂದೆಯ ಮಾತನ್ನು ಮೀರಿ ದೊಡ್ಡವನಾದ ರಾಮಚಂದ್ರ ತಂದೆಯ ಮಾತನ್ನು ನಡೆದು ದೊಡ್ಡವನಾದ ಕುಟುಂಬದ ಎಲ್ಲ ಗುಣಗಳನ್ನು ತೋರಿಸಿದ ಶ್ರೀರಾಮಚಂದ್ರ ಒಂದು ಭಾಗ ಇನ್ನು ಸಮಾಜ ಸಮಾಜಕ್ಕೆ ಬಂದಾಗ ಸಮಾಜದ ಪ್ರತಿ ಒಬ್ಬನಿಗೂ ನ್ಯಾಯ ಆಗಬೇಕು ಇಲ್ಲದೆ ಹೋದರೆ ಅದು ಅನ್ಯಾಯ ಆದ್ರೆ ಹೋಯ್ತು ಒಬ್ಬ ಸಮಾಜದ ವ್ಯಕ್ತಿಯು ತನ್ನ ಬಗ್ಗೆ ಅಸಮಾಧಾನಿತನಾದರೆ ಅದು ಒಬ್ಬ ರಾಜನ ಜವಾಬ್ದಾರಿ ಅಂತ ತೋರಿಸಿಕೊಟ್ಟವ ಶ್ರೀರಾಮಚಂದ್ರ ರಾಜಕೀಯದ ಒಂದು ನಿಜವಾದ ಚೌಕಟ್ಟಿನ ಗುಣ ಏನು ಅಂದರೆ ಸಮಾಜದ ಪ್ರತಿ ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಾಧಾನಿತನಿರಬೇಕು ಅವನು ಅಸಮಾಧಾನಿತನಿದ್ದಾನೆ ಅಂದರೆ ರಾಜನ ಮಟ್ಟಿಗೆ ಅದು ದೋಷ ಅದು ರಾಜನ ದೋಷ ಸಾಮಾಜಿಕ ಕಳಂಕ ನಿವಾರಿಸಿಕೊಂಡ ಮೇಲೆ ನಿಜವಾದ ರಾಜ ಕಳಂಕ ಇಟ್ಟುಕೊಂಡು ರಾಜನಲ್ಲ ಈ ಕಳಂಕ ನಿವಾರಣೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಚೌಕಟ್ಟನ್ನು ಮುರಿಯದ ಹಾಗೆ ತನ್ನ ಹೆಂಡತಿಯನ್ನು ತ್ಯಾಗ ಮಾಡಿದ ಅಲ್ಲಿ ಆಸ್ತಿ ರಾಜ್ಯ ಪಟ್ಟಾಭಿಷೇಕವನ್ನು ತ್ಯಾಗ ಮಾಡಿದ ಇಲ್ಲಿ ಹೆಂಡತಿಯನ್ನು ಸ್ವತಃ ಒಬ್ಬ ಅಗಸನ ಮಾತಿಗಾಗಿ ತ್ಯಾಗ ಮಾಡಬಹುದು ಮಾಡಿದ ಮಾಡಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು ಏನು ಹೆಂಡತಿಯನ್ನು ತ್ಯಾಗ ಮಾಡಿ ಸೀತೆಗೆ ಶಿಕ್ಷೆ ಕೊಟ್ಟು ಇವನೇನು ದೊಡ್ಡವನಾಗುವುದು ಸ್ವಲ್ಪ ಒಂದು ಕ್ಷಣ ಮುಖವನ್ನು ಅಗಸನ ಕಡೆಗೆ ತಿರುಗಿಸಿ ಅಗಸನ ಕಥೆಯೇನಾಗಿರಬೇಡ ಛೆ ನನ್ನ ಮಾತಿನಿಂದ ಸೀತೆ ವನವಾಸ ಅನುಭವಿಸುವ ಹಾಗಾಯಿತಂತೆ ಅನ್ನುವ ಯೋಚನೆಯೇ ಅವನ ಆತ್ಮಕ್ಕೆ ಎಂಥ ಒಂದು ಪರಿ ಪರೀಕ್ಷೆ ಅವನೆಷ್ಟು ಒದ್ದಾಡಿರಬಹುದು ಅವನೆಷ್ಟು ಶುದ್ಧನಾಗಿರಬಹುದು ರಾಮಚಂದ್ರ ಹೀಗೆ ಸಾಮಾಜಿಕ ಶುದ್ಧತೆ ಮಾಡಿದ ಸೀತೆಯನ್ನು ಕಳಿಸುವಾಗ ಇನ್ನೊಂದು ವೈಯಕ್ತಿಕ ಚೌಕಟ್ಟು ಸಾಮಾಜಿಕ ರಾಜಕೀಯ ಅಲ್ಲದೆ ಈ ಕುಟುಂಬ ಚೌಕಟ್ಟನ್ನು ಮೀರಿದ ಒಂದು ವೈಯಕ್ತಿಕ ವಲಯದ ಚೌಕಟ್ಟು ಇದೆ ಇದು ರಾಮಚಂದ್ರನಿಗೂ ಇತ್ತು ವೈಯಕ್ತಿಕ ಚೌಕಟ್ಟಿಗೆ ಬಂದಾಗ ಸೀತೆ ಧರ್ಮಪತ್ನಿ ಅವಳನ್ನು ಅಪಹರಿಸಿದಾಗ ಒಬ್ಬ ಹೆಂಡತಿಯನ್ನು ಅಪಹರಿಸಿದಾಗ ಹೇಗಿರಬೇಕು ಒಬ್ಬ ಗಂಡ ಯಾವ ಮಟ್ಟಕ್ಕೆ ತನ್ನನ್ನು ಅರ್ಪಿಸಿ ಆದರೂ ಅವಳನ್ನು ಬಿಡುಗಡೆ ಮಾಡಬೇಕು ಅದನ್ನು ತೋರಿಸಿದ ಯಾವ ವಲಯದಲ್ಲೂ ಕೂಡ ಚೌಕಟ್ಟುಗಳನ್ನು ಮೀರದೆ ಚೌಕಟ್ಟಿನ ಎಲ್ಲ ಮೌಲ್ಯಗಳನ್ನು ಅದರ ಪರಿಶುಭ್ರ ಅವಸ್ಥೆಯಲ್ಲಿ ಹೇಗೆ ಕಾಯ್ದುಕೊಳ್ಳಬೇಕು ಅದಕ್ಕೆ ಶ್ರೀರಾಮಚಂದ್ರ ಮಾದರಿ ಅದು ಹಿಂದೂ ಧರ್ಮ ಕಾಯ್ದುಕೊಂಡು ಬಂದ ಚೌಕಟ್ಟು ಶ್ರೀಕೃಷ್ಣ ಯಾಕಾಗಲ್ಲ ನಿಮ್ಮದೇ ಪ್ರಶ್ನೆ ಕುಟುಂಬ ಮೀರಿದವ ಸಮಾಜದ ಯಾವುದೇ ಮೌಲ್ಯಗಳನ್ನು ಧಿಕ್ಕರಿಸಿದವ ಧರ್ಮಾಂತ ಭಾವಿಸಿದ್ದನ್ನು ಅಧರ್ಮವೇ ಧರ್ಮವಾಗಬಹುದು ಅಂತ ತೋರಿಸಿದವ ತನ್ನ ಹೆಂಡತಿ ಅನ್ನುವುದಕ್ಕೆ ಒಂದು ನಿಶ್ಚಿತ ನಿಲುವಿನ ಚೌಕಟ್ಟಿಗಳ ಆಚೆಗೆ ಬ್ರಹ್ಮಚರ್ಯ ಸ್ಥಾಪನೆ ಮಾಡಿ ತೋರಿಸಿದವ ಮಕ್ಕಳು ಅಂದ್ರೆ ಸಾಕಲಿಕ್ಕಿರುವ ಕುಟುಂಬದ ತಂದೆಯ ಜವಾಬ್ದಾರಿ ಅನ್ನುವುದನ್ನು ಸುಳ್ಳು ಮಾಡಿ ಕಣ್ಣ ಮುಂದೆ ಮಕ್ಕಳು ಸಾಯಲಿಕ್ಕಿರುವವರು ಅಂತ ನೋಡಿದವ ಶ್ರೀಕೃಷ್ಣನ ಎತ್ತರ ಶ್ರೀಕೃಷ್ಣನ ವಿಸ್ತಾರ ಶ್ರೀಕೃಷ್ಣನ ಈ ಸಮಾಜ ಈ ರಾಜಕೀಯ ಈ ಕೌಟುಂಬಿಕ ವಲಯದ ಆಚೆಗಿನ ವಿಸ್ತಾರ ಗೊತ್ತಾಗಬೇಕಾದ್ರೆ ತುಂಬಾ 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 ಇವಾಲ್ವ್ ಆಗ್ಬೇಕು ಸಾಮಾನ್ಯ ಜನ ರೀತಿ ನೀತಿಗೆ ಕೃಷ್ಣ ಮಾದರಿ ಆಗುವುದು ಕಷ್ಟ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಯಾರಿಗೆ ಎಲ್ಲವನ್ನೂ ದಾಟ್ಲಿಕ್ಕೆ ಬರ್ತದಲ್ಲ ಅವನಿಗೆ ಕೃಷ್ಣನೇ ಮಾದರಿ ನನಗೆ ನೀವು ಕೇಳಿದರೆ ಶ್ರೀಕೃಷ್ಣನೇ ಮಾದರಿ ಯಾಕೆ ದಾಟುವುದೇ ಅವನ ಸೊಬಗು ದಾಟದೆ ಮೋಕ್ಷವೇ ಇಲ್ಲ ಶ್ರೀರಾಮಚಂದ್ರನಿಗೆ ಎಲ್ಲಿವರೆಗೆ ದಾಟಕ್ಕಾಗಲ್ಲ ಅಥವಾ ಅವನು ಎಷ್ಟು ಅದನ್ನು ಕಾಯ್ಕೊತಾನೆ ಅಂದರೆ ಅಧ್ಯಾತ್ಮದ ಚೌಕಟ್ಟಿಗೆ ಬಂದರೂ ಕೂಡ ವಾನರ ಸೇನೆ ಅವನಿಗಾಗಿ ನಿರ್ಮಾಣ ಆದ ಬ್ರಹ್ಮ ಸೃಷ್ಟಿ ಅದು ಅದರ ಮೊದಲು ಇರಲಿಲ್ಲ ಆನಂತರೂ ಇಲ್ಲ ನೆನಪಿಟ್ಕೊಳ್ಬೇಕು ಈ ವಾನರ ಸೇನೆ ಪರಿಪರಿಯಾಗಿ ವಿನಂತಿಸ್ತದೆ ನೀನು ಹೋಗಬೇಡ ನೀನು ಹೋದರೆ ನಾವು ಬರ್ತೇವೆ ಅಂತ ಸರಯು ನದಿಗೆ ಅವರು ಬರ್ತಾರೆ ಆಗ ಶ್ರೀರಾಮಚಂದ್ರನಿಗೆ ಅಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಬಂದಂತಹ ಆ ರಥದ ದೂತರು ಹೇಳ್ತಾರೆ ಬಾ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಶ್ರೀರಾಮಚಂದ್ರನ ಉತ್ತರ ನನ್ನನ್ನು ನಂಬಿದ ಇಷ್ಟೂ ಜನ ಅಲ್ಲಿಗೆ ಹೋದ ಮೇಲೆ ನಾನು ಬರುವುದು ಎಲ್ಲಿಯೂ ರಾಮಚಂದ್ರ ನಾವು ನಂಬಿದ ಮೌಲ್ಯದ ಚೌಕಟ್ಟುಗಳನ್ನು ಬಿಟ್ಟುಕೊಡೋದಿಲ್ಲ ಜನಸಾಮಾನ್ಯ ವಲಯದ ಸಾಮಾಜಿಕ ರಾಜಕೀಯ ಜೀವನ ಧರ್ಮಗಳನ್ನು ನಡೆಸುವ ಕೌಟುಂಬಿಕ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಚೌಕಟ್ಟುಗಳಲ್ಲಿ ಬದುಕುವವರಿಗೆ ರಾಮಚಂದ್ರನಲ್ಲದೆ ಇನ್ನೊಬ್ಬನನ್ನು ಮಾದರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹಿಂದೂ ಧರ್ಮಕ್ಕೆ ರಾಮನೇ ಮುಖವಾಣಿ ಶ್ರೀಕೃಷ್ಣ ಯಾವತ್ತೂ ಕೂಡ ಕೈಗೆ ಏಟುಕಲಾಗದ ಬೇಕು ಅಂತ ಹಸಿವವನಿಗೆ ಹನುಮನಿಗೆ ಸೂರ್ಯ ಸಿಗಬೇಕು ಅನ್ನುವಷ್ಟು ಕಷ್ಟದ ಮತ್ತು ಬೇಕು ಅಂತ ಹೊರಟವನಿಗೆ ಎಲ್ಲವನ್ನೂ ದಾಟಿಸಬಲ್ಲ ಶಕ್ತಿ ರಾಮ ಒಬ್ಬ ಆದರ್ಶ ಪುರುಷ ಐಡಿಯಲ್ ಮ್ಯಾನ್ ಪರ್ಫೆಕ್ಟ್ ಮ್ಯಾನ್ ನಾವೆಲ್ಲರೂ ರಾಮನ್ ತರೇ ಇರುವಂತ ಒಬ್ಬ ವ್ಯಕ್ತಿ ಆಗಬೇಕು ಅಥವಾ ಸಿಗಬೇಕು ಅಂತ ಬಯಸುವಂಥವ್ರು ಆದರೆ ಕಲಿಯುಗದಲ್ಲಿ ಐಡಿಯಲ್ ಅಂತ ಏನೂ ಇಲ್ಲ ಆ ಶ್ರೀರಾಮಚಂದ್ರನೇ ಈ ಕಲಿಯುಗದಲ್ಲಿ ಈ ಈಗಿನ ಕಾಲದಲ್ಲಿ ಇದ್ದಿದ್ರೆ ರಾಮನಾಗಿ ಉಳಿತಿದ್ನ ಇದು ಏನು ಗೊತ್ತಾ ನಮಗೊಂದು ತಿಳುವಳಿಕೆ ಇದೆ ನಮ್ಮ ಕಾಲಕ್ಕಿಂತ ಆ ಕಾಲ ಬೆಟರ್ ಇತ್ತು ಆ ಕಾಲದಲ್ಲಿ ಇದ್ದದ್ರಿಂದ ರಾಮಚಂದ್ರ ಹಾಗಾದ ಈ ಕಾಲದಲ್ಲಿ ಇದ್ದಿದ್ರೆ ನಮ್ಮ ಹಂಗೆ ಆಗ್ತಿದ್ದ ಅಂತ ಬಹುಶಃ ಸರಿಯಾಗಿ ಗಮನಿಸಿದ್ರೆ ನೀವೇ ನೋಡಿ ದಶರಥನಿಗೆ ಮುನ್ನೂರ ಅರವತ್ತು ಜನ ಅಂತಃಪುರ ಸ್ತ್ರೀಯರು ಮೂರು ಜನ ಅಧಿಕೃತ ಹೆಂಡಂದಿರು ಇವರ ಜೊತೆಗೇ ಇದ್ದವ ಶ್ರೀರಾಮಚಂದ್ರ ಅವನು ಅನ್ಬಹುದಿತ್ತಲ್ಲ ಸೀತೆ ಹೋದ್ರೆ ಇರ್ತಿತ್ತು ಅಂತ ಕಾಲದ ದೃಷ್ಟಿಯಿಂದ ಅವನಿಗೇನು ಹೊಸತಲ್ಲ ಅಂದ್ರೆ ಆಲ್ಟರ್ನೇಟಿವ್ ನೋಡುವುದಕ್ಕೆ ಅಥವಾ ಸೀತೆಯನ್ನು ರಾವಣ ಅಪಹರಿಸಿದ್ರೆ ಅದು ಎಲ್ಲ ಕಾಲದಲ್ಲೂ ಇರುವುದೇ ಯಾರೋ ಹೆಂಡತಿಯರನ್ನು ಅಪಹರಿಸ್ತಾರೆ ಆಗ ಹೆಂಡತಿ ಹೋದ್ಲು ಅಂತ ನಾಲ್ಕು ದಿವಸ ದುಃಖಿಸೋದು ಇನ್ನೊಂದು ಮದುವೆ ಆಗೋದು ಮಾಡಬಹುದಿತ್ತು ಶ್ರೀರಾಮಚಂದ್ರನದ್ದು ನೀವು ಗಮನಿಸಿದ್ರೆ ಮುನ್ನೂರ ಅರವತ್ತು ಜನ ಅಂತಃಪುರದ ಸ್ತ್ರೀಯರ ಜೊತೆಗೆ ಮೂರು ಜನ ತಾಯಿಯರ ಜೊತೆಗೆ ಹೇಗಿದ್ನ ಹಾಗೇ ಇದ್ದ ಅಂತ ಹೇಳುತ್ತಾರೆ ಅಷ್ಟು ಗೌರವದಿಂದ ಇದ್ದ ಅಂತ ಶ್ರೀರಾಮಚಂದ್ರ ಹೌದು ಎಲ್ಲಿಯೂ ಕೂಡ ಭೇದ ಮಾಡ್ಲಿಲ್ಲ ಅಂತಾರೆ ತನಗೆ ಹೀಗೆ ಪಟ್ಟಾಭಿಷೇಕ ಅನ್ನೋದನ್ನು ಅವರಿಗೂ ಹೇಳಿದ ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಷ್ಟು ಜನರ ಆಶೀರ್ವಾದ ಪಡೆದು ಬಂದಿದ್ದಾನೆ ಅಂತ ಅಪ್ಪನ ಆದರ್ಶವನ್ನು ಪಾಲಿಸಲಿಲ್ಲ ಮಾತ್ರ ಗೌರವಿಸಿದ ಅಪ್ಪ ಇರೋದು ಹೀಗೆ ನಾನು ಹೀಗೆ ಯಾರ ಆದರ್ಶ ನನಗೆ ಕಾಣೋದು ನನ್ನ ವೈಯಕ್ತಿಕ ರೀಡಿಂಗ್ ಅರ್ಥಾತ್ ಕಲಿಯುಗದ ಹಾಗೆ ಆಪ್ಷನ್ ಇಲ್ಲದಕ್ಕೆ ರಾಮಚಂದ್ರನಾದದ್ದಲ್ಲ ಅಂತ ನಾನು ನಿಮಗೆ ಹೇಳೋದು ಆಪ್ಷನ್ ಇದ್ದಾಗಲೂ ನಾನು ಈಗಲೂ ಹೇಳ್ತೇನೆ ಈ ಕಾಲಘಟ್ಟದಲ್ಲಿ ಇವತ್ತು ಕಲಿಯುಗ ಎಷ್ಟು ಕೆಟ್ಟವರನ್ನ ಕಾಣಿಸುವ ಈ ಹೊತ್ತಿನಲ್ಲಿ ಒಳ್ಳೆಯವರು ಇಲ್ವಾ ನಾವು ರಾಮಚಂದ್ರನ ಹಾಗೆ ಬದುಕಬೇಕು ಅನ್ನುವ ಎಂತೆಂಥ ಆದರ್ಶ ದಂಪತಿಗಳ ನಾನು ಇವತ್ತಿಗೂ ನರನಾರಾಯಣರ ಹಾಗೆ ಅವರನ್ನ ನೋಡ್ತೀನಿ ಅಥವಾ ನಾ ಲಕ್ಷ್ಮೀನಾರಾಯಣರ ಹಾಗೆ ಆ ದಾಂಪತ್ಯಕ್ಕೆ ನಮಿಸ್ತೇನೆ ಎಂಥ ವೃದ್ಧಾಪ್ಯದಲ್ಲೂ ಎಂಥ ಒಳ್ಳೆಯ ದಾಂಪತ್ಯ ಅವರು ಎಂದೂ ಕೂಡ ವಿಚಲಿತರಾಗಲಿಲ್ಲ ಅವರು ಎಂದೂ ಕೂಡ ಇನ್ನೊಂದನ್ನು ಅಪೇಕ್ಷೆ ಪಡದೆ ಬದುಕಿದ್ದಾರೆ ವ್ರತದ ಹಾಗೆ ಆ ಗೃಹಸ್ಥಾಶ್ರಮವೇ ಬಹಳ ದೊಡ್ಡದು ಶ್ರೀಕೃಷ್ಣನೇ ಹೇಳ್ತಾನೆ ಅಷ್ಟು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಬಹಳ ದೊಡ್ಡದು ಅಂತ ಯಾಕೆ ಇಬ್ಬರು ಭಿನ್ನ ಬದುಕು ಯಾರೋ ಏನೋ ಕೂಡಿ ಕೊನೆಯವರೆಗೆ ತಪಸ್ಸು ಮಾಡ್ತಾರಲ್ಲ ಒಬ್ಬನೇ ಮಾಡುವ ತಪಸ್ಸಿಗಿಂತ ಬಹಳ ದೊಡ್ಡದು ಒಬ್ಬನೇ ಮಾಡುವಾಗ ಸ್ವಾತಂತ್ರ್ಯ ಇದೆ ಇನ್ನೊಬ್ಬನ ಜೊತೆ ಮಾಡುವಾಗ ತದ್ವಿರುದ್ಧ ಗುಣಗಳಿರ್ತವೆ ಅವನ ಜೊತೆಗೆ ನಡೆಯುವುದುಂಟಲ್ಲ ಸಾಮರಸ್ಯದಿಂದ ಅದು ಬಹಳ ದೊಡ್ಡ ತಪ್ಪಸ್ಸು ಅದನ್ನು ತೋರಿಸಿಕೊಟ್ಟವ ರಾಮಚಂದ್ರ ಕಾಲ ಧರ್ಮದಿಂದ ಅದನ್ನು ಆ ಕಾಲ ಬೇರೆ ಈ ಕಾಲದಲ್ಲಿ ರಾಮಚಂದ್ರ ಹೇಗಾಗ್ತಾನೆ ಅಂತ ಊಹಿಸುವುದಾದ್ರೆ ಈ ಕಾಲದ ಅನೇಕ ರಾಮಚಂದ್ರರನ್ನು ನಾನು ನಿಮಗೆ ತೋರಿಸಬಲ್ಲೆ ಈ ಕಾಲದ ಅನೇಕ ಶ್ರೀಕೃಷ್ಣನನ್ನು ನಾನು ನಿಮಗೆ ತೋರಿಸಬಲ್ಲೆ ಅದು ಬೇರೆ ದಾರಿ ಅದಕ್ಕೆ ಕಾಲ ಏನು ಮಾಡೋದಿಲ್ಲ ಬೆನ್ನು ಮೂಳೆ ಇಲ್ಲದವರಿಗೆ ಕಾಲ ಸ್ವಂತದ್ದೊಂದು ಅಭಿಪ್ರಾಯ ಇಲ್ಲ ಸ್ವಂತದ ನಿಲುವು ಇಲ್ಲ ಅನ್ನೋರಿಗೆ ನಾನು ಅವನಿಂದ ಪ್ರಭಾವಿತನಾದೆ ಅವನು ನಾನು ಕೇಳಲಿಕ್ಕೆ ಕಾರಣ ಅಂತ ಗೂಬೆ ಕೂರಿಸ್ತಾರೆ ನಿನಗೆ ಸ್ವಂತದ್ದು ಅಭಿಪ್ರಾಯ ಇಲ್ವೇನಯ್ಯ ನೀನು ಯಾಕೆ ಅವನು ಹೇಳಿದ್ದನ್ನು ಕೇಳಿದೆ ಅಂತ ಕೇಳಿದರೆ ಉತ್ತರ ಇಲ್ಲ ಹಾಗಾಗಿ ಬೆನ್ನು ಮೂಳೆ ಇಲ್ಲದವರಿಗೆ ಕಾಲ ಬೆನ್ನು ಮೂಳೆ ಇಲ್ಲ ಇರುವವರಿಗೆ ಯಾವ ಕಾಲವೂ ತ್ರೇತಾಯುಗ ಯಾವ ಕಾಲವೂ ತ್ರತಾಯ ಕೃತಯುಗ ನನಗೆ ರಾಮಾಯಣದಲ್ಲಿ ತುಂಬ ಹೀರೋಯಿಕ್ ಅನ್ಸೋದು ಹನುಮಂತ ಎಷ್ಟೋ ಸಲ ನಾನು ಪ್ರಶ್ನೆ ಹಾಕೊಂಡಿರೋದು ಹನುಮಂತ ಅನ್ನೋ ಪಾತ್ರದಿಂದ ರಾಮಾಯಣ ಸೃಷ್ಟಿ ಆಯ್ತಾ ಅಥವಾ ಹನುಮಂತನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವನ ಕ್ವಾಲಿಟೀಸ್ ಏನು ಅಂತ ತೋರಿಸೋದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ರಾಮಾಯಣ ಮತ್ತು ಮಹಾಭಾರತ ಎರಡು ಹೇಳುವುದು ನನ್ನ ಭಕ್ತ ಗೆಲ್ತಾನೆ ಅಂತ ಭಕ್ತನನ್ನು ಮುಂದೆ ಮಾಡಲಿಕ್ಕೆ ಅವತಾರ ತನ್ನನ್ನಲ್ಲ ಯಾಕೆ ನೋಡಿ ಮಹಾಭಾರತದಲ್ಲಿ ವಿರಾಟ ಪರ್ವವನ್ನು ಪಾರಾಯಣ ಮಾಡಿ ಹೇಳೋದು ವಿರಾಟ ಪರ್ವದಲ್ಲಿ ಶ್ರೀಕೃಷ್ಣನೇ ಇಲ್ಲ ಸುಂದರಕಾಂಡವನ್ನು ಪಾರಾಯಣ ಮಾಡಿ ಅಂತ ರಾಮಾಯಣದಲ್ಲಿ ಹೇಳೋದು ಅಲ್ಲಿ ಶ್ರೀರಾಮಚಂದ್ರನೇ ಇಲ್ಲ ಎರಡು ಭಕ್ತರ ಕತೆ ಒಂದು ಅರ್ಜುನ ವಿರಾಟ್ ಪರ್ವದಲ್ಲಿ ಅಷ್ಟೂ ಜನ ಕೌರವರನ್ನು ಏಕಾಕಿಯಾಗಿ ಸೋಲಿಸಿದ್ದು ಅದನ್ನು ಪಾರಾಯಣ ಮಾಡಿ ಅಂತ ಹೇಳುವುದರ ಮೂಲಕ ಭಕ್ತನಾಗಿ ಭಗವಂತನಿದ್ದಾನೆ ಭಕ್ತನಾಗಿ ಗೆಲುವು ಇದೆ ಭಕ್ತನಾಗಿ ಆತ್ಮೋದ್ಧಾರ ಆಗ್ತದೆ ಹನುಮಂತನಿಗೆ ಬಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಶ್ರೀರಾಮಚಂದ್ರನ ಕಥೆಗಿಂತ ಭಕ್ತನ ಕಥೆಯನ್ನು ಹೇಳಿ ಭಕ್ತನೊಬ್ಬ ಭಗವಂತನನ್ನು ನಂಬಿದರೆ ಭಕ್ತನ ಕೆಲಸವನ್ನೂ ಮಾಡಿಕೊಡಬಲ್ಲ ಅನ್ನುವುದನ್ನು ಹೇಳಲಿಕ್ಕೆ ಶ್ರೀರಾಮಚಂದ್ರನ ಜೊತೆಗೆ ಹನುಮಂತನ ಪಾತ್ರ ಹಾಗಾಗಿ ಹನುಮಂತ ಸ್ವತಃ ರಾಜಕೀಯ ಉದ್ದೇಶಿ ಅಲ್ಲ ಅವನಿಗೆ ಒಬ್ಬ ಸುಗ್ರೀವನ ಹಾಗೆ ರಾಜ್ಯ ಬೇಕಾಗಿಲ್ಲ ಅವನಿಗೆ ಸೀತೆ ಏನೂ ಆಗಬೇಕಾಗಿಲ್ಲ ಲಕ್ಷ್ಮಣನ ಹಾಗೆ ಅತ್ತಿಗೆ ಬೇಕು ಅಲ್ಲ ಅಥವಾ ಭರತನ ಹಾಗೆ ತಾನು ಒಂದು ತ್ಯಾಗ ಮಾಡಿ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗಲಿ ಅಪೇಕ್ಷೆಗಳಿಲ್ಲ ಸ್ವತಃ ವೈಯಕ್ತಿಕವಾದ ಯಾವ ಅಪೇಕ್ಷೆಗಳು ಇಲ್ಲದೆ ಯಾವ ಸ್ವಾರ್ಥವೂ ಇಲ್ಲದೆ ಕೇವಲ ಅವನು ನನ್ನ ದೇವರು ಅವನ ನೋವು ನನ್ನ ನೋವು ಅವನ ಸ್ಥಿತಿ ನನ್ನ ಸ್ಥಿತಿ ಅವನ ದುಃಖ ನನ್ನ ದುಃಖ ಅವನಿಗಾಗಿ ಬದುಕುವುದೇ ನನ್ನ ಬದುಕು ಇದನ್ನು ತೋರಿಸುವುದಾಗ ಕೃಷ್ಣನ ಮೂಲಕವಾಗಲಿ ಶ್ರೀರಾಮಚಂದ್ರನ ಮೂಲಕವಾಗಿ ನಮಗೆ ಹೇಳಿದ ಹನುಮಂತನ ಅಥವಾ ಅರ್ಜುನನ ಭಾಗ ಯಾವುದು ಅಂದರೆ ನಿನಗಾಗಿ ಬದುಕಬೇಡ ಭಗವಂತನಿಗಾಗಿ ಬದುಕು ಭಗವಂತನಿಗಾಗಿ ಬದುಕಿದವ ಶ್ರೀರಾಮಚಂದ್ರನ ಜೊತೆಗೆ ಬದುಕಿದ ಹನುಮಂತ ಭಕ್ತ ದೊಡ್ಡವ ಆ ಬಳಿಕ ಭಗವಂತ ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು ಧರೆ ಘನ ಎಂಬೆನೆ ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು ಆ ನಾಗೇಂದ್ರನ ಘನ ಎಂಬೆನೆ ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆಯಾಗಿತ್ತು ಅಂಥ ಪಾರ್ವತಿಯ ಘನ ಎಂಬೆನೆ ಈಶ್ವರನ ಅರ್ಧಾಂಗಿಯಾದಳು ಆ ಈಶ್ವರನ ಘನ ಎಂಬೆನೆ ತನ್ನ ಭಕ್ತರ ಮನದ ಕೊನೆಯ ಮೊನೆಯ ಮೇಲಡಗಿದನು ಕೂಡಲ ಸಂಗಮ ದೇವ ಇದು ಇದು ಎಲ್ಲ ಹನುಮಂತ ಅರ್ಜುನರ ಮುಖಾಂತರ ರಾಮಚಂದ್ರ ಮತ್ತು ಕೃಷ್ಣ ನಮಗೆ ಕೊಟ್ಟಿರುವ ಸಂದೇಶ ಭಕ್ತನಾಗೂ ನಿನ್ನ ಹೃದಯದಲ್ಲಿ ನಾನು ನೆಲೆಸುತ್ತೇನೆ ಸಾಕಷ್ಟು ಜನ ಗುರುಗಳಿದ್ದಾರೆ ದೇವರುಗಳಿದ್ದಾರೆ ಸಾಕಷ್ಟು ಜನ ಒಳಿತಿನ ಬಯಸೋರಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಯಾರೂ ಇಲ್ಲದೆ ತನಗೆ ತಾನು ಗುರುವಾಗಿ ಹೇಗೆ ಬೆಳಿಬಹುದು ಅಂತ ತಮಗನ್ಸುತ್ತೆ ಎರಡು ಪಾಸಿಬಿಲಿಟಿ ಇವತ್ತಿನ ಕಾಲ ಅಲ್ಲ ಅನಾದಿ ಕಾಲದಿಂದ ಇದ್ದೇ ಇದೆ ಅಂದರೆ ಒಂದು ಪ್ರತ್ಯಕ್ಷ ಗುರು ಇನ್ನೊಂದು ಪರೋಕ್ಷ ಗುರು ಅಂತ ಅದಕ್ಕೆ ಹೆಸರು ಅಭಿನವಗುಪ್ತ ಕೂಡ ಇದನ್ನು ಹಾಗೆ ಉಲ್ಲೇಖ ಮಾಡ್ತಾನೆ ಆದರೆ ನಮ್ಮಲ್ಲೊಂದು ಪ್ರತೀತಿಯ ಮಾತು ಇದೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತ್ತೀನಿ ಹಾಗಾಗಿ ಎಲ್ಲರೂ ಹೇಳೋದು ಗುರುವಿನ ಮುಖಾಂತರವೇ ಅಲ್ವಾ ಹಾಗಾದ್ರೆ ಗುರುವಿನ ಮುಖಾಂತರ ನಾವು ಹೋಗೋದಿದ್ರೆ ನಮಗೆ ಆಗೋದಿಲ್ಲ ಅಂತ ಇದೇ ಅಲ್ಲ ನಾವು ಹೇಗೆ ಗುರುವನ್ನು ಹುಡುಕುದು ಎಲ್ಲರಲ್ಲೂ ಈ ಪ್ರಶ್ನೆ ಇದೆ ಆದರೆ ನಾನು ಎರಡು ಮಾದರಿಗಳನ್ನು ನಿಮಗೆ ಕೊಡ್ತೇನೆ ಗುರುವಿನ ಮುಖಾಂತರ ದೊಡ್ಡವರಾದವರಿಗೆ ನಮ್ಮ ಕಾಲದ ಉದಾಹರಣೆ ವಿವೇಕಾನಂದರು ಅದು ಬಹಳ ಎದುರಿಗೆ ಇರುವಂತಹ ಉದಾಹರಣೆ ಆದ್ದರಿಂದ ನಾನು ಅದನ್ನೇ ಹೇಳ್ತೀನಿ ರಮಣರಿಗೆ ಯಾರು ಗುರು ಎರಡು ನಮ್ಮ ಕಾಲದವರೇ ಶ್ರೀರಮಣರಿಗೆ ಯಾರು ಗುರು ಶ್ರೀರಮಣರಿಗೆ ಅವರೇ ಗುರು ಹೇಗೆ ಅವರಿಗೆ ಬಂದದ್ದೊಂದು ಎದೆ ನೋವು ಅದನ್ನೇ ಅವರು ಅನುಸಂಧಾನ ಮಾಡಿದರು ಸಾವು ಬರುತ್ತೆ ಈ ನೋವಿನಿಂದ ಅಂತ ಅವರಿಗೆ ಅನಿಸಿತ್ತು ಸಾವು ಅಂದರೆ ಏನು ದಾಟುವುದು ಹೇಗೆ ಈ ಸಾವು ಬಂದರೆ ನಾನು ಇಲ್ಲವಾಗ್ತೇನಾ ಇಲ್ಲವಾಗುವುದು ಅಂದರೆ ಎಲ್ಲಿ ಹೋಗ್ತೇನೆ ಈ ಪ್ರಶ್ನೆ ಆ ಪುಟ್ಟ ಬಾಲಕನಲ್ಲಿ ಹದಿನೈದು ವರ್ಷದ ಹುಡುಗನಲ್ಲಿ ಹುಟ್ಟಿತು ಪ್ರಶ್ನೆಯ ಒಳಗೆ ಹೊಕ್ಕ ಹೊಕ್ಕವನ್ನು ಹೊರಗೆ ಬಂದದ್ದು ಸಾವನ್ನು ದಾಟಿ ಜಗತ್ತಿಗೆ ಗುರುವಾದ ಹಾಗಾಗಿ ಪ್ರತ್ಯಕ್ಷ ಗುರುವಾಗಿ ಕಾಣಿಸಿಕೊಂಡೂ ನಡೆಸಬಹುದು ಪರೋಕ್ಷ ಗುರು ಅಂದಾಗ ನೋಡಿ ನೋವೇ ಅನುಗ್ರಹ ಭಗವಂತನದ್ದು ನೋವು ಬಂದದ್ದೇ ನೀನು ಒಳಗೆ ನೋಡು ಅನ್ನಲಿಕ್ಕೆ ಹಾಗಾಗಿ ಆ ಗುರುಮುಖೇನ ಅನುಗ್ರಹ ಆಗುವ ಪ್ರತ್ಯಕ್ಷ ಅನುಭವಕ್ಕೆ ನಮಗೆ ರಾಮಕೃಷ್ಣ ವಿವೇಕಾನಂದರ ಉದಾಹರಣೆ ಇದ್ದ ಹಾಗೆ ಗುರುವೇ ಇಲ್ಲದೆ ಭಗವಂತ ಪರೋಕ್ಷ ಅನುಗ್ರಹ ಮಾಡಿ ಕೆಲವರನ್ನು ಗುರುವಿನ ಮಟ್ಟಕ್ಕೆ ಏರಿಸಬಹುದು ಆತ್ಮೋದ್ಧಾರ ಮಾಡಬಹುದು ಅನ್ನುವುದಕ್ಕೆ ಶ್ರೀರಮಣರು ಸಾಕ್ಷಿ ಇಂಥ ಅನೇಕ ಉದಾಹರಣೆಗಳಿವೆ ಪುರಂದರದಾಸರಿಗೆ ಯಾರು ಗುರುಗಳು ಕನಕದಾಸರಿಗೆ ಯಾರು ಯಾವ ಕಾರಣವಾಗಿ ಆಯಿತು ಎಲ್ಲ ಹುಡುಕಿ ನೋಡಿದರೆ ಕೆಲವರಿಗೆ ಒಂದು ಘಟನೆಯ ಮೂಲಕ ಆ ಭಗವಂತನ ಕಡೆಗೆ ಹೋಗಲಿಕ್ಕೆ ಒಂದು ಪ್ರಚೋದನೆ ಆಗಬಹುದು ಹೀಗೆ ಆತ್ಮೋದ್ಧಾರಕ್ಕೆ ಎಲ್ಲ ಸಾಧ್ಯತೆಗಳಿವೆ ಗುರು ಮುಖೇನವೇ ಆಗಬೇಕು ಅಂತೇನೂ ಇಲ್ಲ ಗುರುವು ಒಂದು ಮಾರ್ಗ ಹಾಗಲ್ಲದೆಯೂ ಅನೇಕರು ಆತ್ಮೋದ್ಧಾರ ಆದ ಉದಾಹರಣೆಗಳು ನಮ್ಮ ಇತಿಹಾಸ ಪರಂಪರೆಯಲ್ಲಿ ಬೇಕಾದಷ್ಟು ಇವೆ ಹೀಗೆ ಬಹಳಷ್ಟು ಪಾಸಿಟಿವ್ ಆಗಿರೋ ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು ಇದು ಇದಕ್ಕೆ ಕಾರಣಕರ್ತರು ನೀವುಗಳು ಯಾಕೆಂದರೆ ನಿಮ್ಮ ಸಂಭ್ರಮಾಚರಣೆ ಎಷ್ಟೋ ಜನರಿಗೆ ಕೆಲವಿಗೆ ತಪ್ಪು ಕಲ್ಪನೆಗಳು ಇರಬಹುದು ಹಾಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದೆರಡು ಹೆಜ್ಜೆ ಮುಂದೆ ಹಾಕೋಣ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಈ ಒಂದು ಪಾಡ್ಕ್ಯಾಸ್ಟನ್ನು ಮಾಡಿದ್ದು ಇಷ್ಟೊತ್ತು ಡಾಕ್ಟರ್ ವೀಣಾ ಅವರು ಅವರ ವೈಯಕ್ತಿಕ ಅಭಿಪ್ರಾಯಗಳಾಗ್ಬೋದು ಅಥವಾ ಚರಿತ್ರೆ ಇತಿಹಾಸದಲ್ಲಿ ಅಥವಾ ಪುರಾಣದಲ್ಲಿ ಇರುವಂತಹ ಒಂದಿಷ್ಟು ವಿಷಯಗಳನ್ನ ಅವರೂ ಕಲಿತು ನಮಗೆ ಅರ್ಥ ಮಾಡಿಸಿದ್ದಕ್ಕೆ ಮೊದಲನೇದಾಗಿ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ಭಾಳ ಅಧ್ಯಯನ ಮಾಡ್ತೀರ ಅಂತ ಗೊತ್ತು ನಮಗೆ ನಿಮ್ಮ ಕೆಲಸಕ್ಕೆ ಭಾಳ ಹತ್ತಿರವಾಗಿ ನಾವಿರಬೇಕು ಅಂತ ಹೇಳಿ ತಮ್ಮ ಟೇಬಲ್ ಮೇಲೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ನಾವು ಅಸಾರ್ಟ್ ಮಾಡಿ ಆಫ್ ಇನ್ ಡಾಟ್ ಕಾಮವರು ನಿಮಗೋಸ್ಕರ ಈ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದೀವಿ ನಾಯಕ ವಿತ್ ವಿನಾಯಕ ತಂಡದ ಪರವಾಗಿ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಹಾಗೆ ನಮ್ಮ ಮನಸ್ಸಿನಲ್ಲಿ ಹೊಸ ಬೀಜಗಳನ್ನು ಬಿತ್ತಿ ಅದು ಚಿಗುರುಡಿಲಿ ಅದನ್ನು ಪೋಷಿಸಿ ಅಂತ ಅವರ ಮಾತುಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಹೊಸ ಶಿಗರು ನಮ್ಮ ಸ್ಪಾನ್ಸರ ಪರವಾಗಿ ಈ ಒಂದು ಉಡುಗೊರೆ ನಿಮಗೋಸ್ಕರ ಮಾಡು ಎಲ್ಲ ತುಂಬ ಭಾರ ಮಾಡಿದೆ ನಾನು ಈ ದಿವಸ ಭಾಳ ಮುಗ್ಧನಾಗಿ ಏನೂ ಗೊತ್ತಿಲ್ಲದ ಹಾಗೆ ಒಬ್ಬರು ಗುರುಗಳ ಮುಂದೆ ಕೂತು ನನ್ನಲ್ಲಿದ್ದಂತಹ ಕುತೂಹಲಕಾರಿ ಪ್ರಶ್ನೆಗಳಾಗ್ಬೋದು ಸಂಶಯಗಳಾಗ್ಬೋದು ಅಥವಾ ಮಿಸ್ಕನ್ಸೆಪ್ಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಬಹಳ ಮುಗ್ಧನಾಗಿ ಅವರಿಗೆ ಪ್ರಶ್ನೆ ಮೂಲಕ ಕೇಳಿದ್ದೀನಿ ಅವರು ಕೂಡ ಬಹಳ ಚೆನ್ನಾಗಿ ನನಗೆ ಅರ್ಥ ಆಗೋ ರೀತಿ ನಮ್ಮೆಲ್ರಿಗೂ ಅರ್ಥ ಆಗೋ ರೀತಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಹೇಗು ಈ ಚರ್ಚೆ ತಮ್ಗೆ ನಾನು ವೈಯಕ್ತಿಕವಾಗಿ ನಿಮಗೆ ಆಭಾರಿ ಯಾಕೆಂದ್ರೆ ಪ್ರಶ್ನೆಗಳು ಉತ್ತರವನ್ನು ನಿರ್ಣಯಿಸ್ತವೆ ಅಂತ ನಂಬಿದವಳು ನಾನು ಒಬ್ಬ ಅರ್ಜುನ ಪ್ರಶ್ನೆ ಕೇಳದೇ ಇದ್ರೆ ಭಗವದ್ಗೀತೆಯೇ ಹುಟ್ಟಿರಲಿಲ್ಲ ಅಲ್ವಾ ಹಾಗಾಗಿ ನೀವೇ ದೊಡ್ಡವರು ನನ್ನ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನನಗೆ ತಿಳಿದ ಹಾಗೆ ಇಲ್ಲಿ ಈ ಪ್ರಕೃತಿ ಹೊಳೆಸಿದ ಹಾಗೆ ಇದೊಂದು ಒಳ್ಳೆಯ ಪವಿತ್ರ ಕ್ಷೇತ್ರದಲ್ಲಿ ಕುಳಿತು ಹಿಂದೆ ಗೋವುಗಳ ಸಮ್ಮುಖದಲ್ಲಿ ಈ ಮಾತು ಆಡಿದ್ದೇನೆ ಎಲ್ಲವೂ ಕೂಡ ಭಗವಂತ ಹುಟ್ಟಿಸಿದ ಮಾತು ಅವನಿಗೆ ಸಮರ್ಪಿತ ಅಂತ ಭಾವಿಸ್ತೇನೆ ಇಂಥದೊಂದು ವಾತಾವರಣವನ್ನು ಇಂಥದೊಂದು ಮನಸ್ಥಿತಿಯನ್ನು ಇಂಥದೊಂದು ಒಳ್ಳೆಯ ಮನಸ್ಸುಗಳನ್ನೆಲ್ಲ ಇಟ್ಟುಕೊಂಡು ನೀವು ಇದನ್ನು ಕಟ್ಟಿದ್ದಕ್ಕೆ ನಾನು ತುಂಬ ಪ್ರೀತಿಯಿಂದ ಗೌರವದಿಂದ ನಮಿಸ್ತೇನೆ ಜಗತ್ತು ಬೆಳೆಯುವುದರ ಕಡೆಗೆ ಏನಾದರೂ ಈ ಮಾತುಗಳು ಪೂರಕವಾದರೆ ಅದು ನನ್ನ ಕೃತಾರ್ಥತೆಯ ಭಾವದಿಂದ ನಾನು ಅದನ್ನು ಸ್ವೀಕರಿಸ್ತೇನೆ ಬೆಳವಣಿಗೆ ಅಲ್ಲದ ಯಾವುದಾದರೂ ದೋಷಕ್ಕೆ ಅಳಿವಿಗೆ ಕಾರಣವಾದರೆ ದಯವಿಟ್ಟು ಅದನ್ನು ಚೆಲ್ಲಿಬಿಡಿ ಒಗೆದು ಬಿಡಿ ಅದು ನನಗೇ ಇರಲಿ ಒಳಿತನ್ನು ಮಾತ್ರ ಸ್ವೀಕರಿಸಿ ಅಂತ ಪ್ರಾರ್ಥಿಸ್ತೇನೆ ಇಂಥದೊಂದು ಒಳ್ಳೆಯ ಮನಸ್ಸಿಗೆ ಮತ್ತೊಮ್ಮೆ ನಂಬಿಸ್ತೇನೆ ನಮಸ್ಕಾರ ತುಂಬ 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 ಧನ್ಯವಾದಗಳು ಅವ್ರು ಹೇಳಿದ ಹಾಗೆ ಇಲ್ಲಿ ಹೇಳಿದಂತಹ ಕೆಲವು ವೈಯಕ್ತಿಕ ಅಭಿಪ್ರಾಯಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಏನು ಹೇಳ್ತೀರಾ ಕೆಡುಕನ್ನು ಬಯಸ್ದೆ ಬರೀ ಕಥೆಯನ್ನು ಕಥೆಯಾಗಿ ಮಾತ್ರ ಹೇಳಿದಾಗ ಅದನ್ನು ತಿರುಚದೆ ಬಹಳ ಮುಗ್ಧವಾಗಿ ತಾವು ಕೂಡ ಇದನ್ನು ಸ್ವೀಕರಿಸಿ ಇದಕ್ಕೊಂದು ಒಳ್ಳೆಯ ಸ್ವರೂಪ ಕೊಟ್ಟು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಹೇಳಬೇಕು ಅನ್ನೋದನ್ನು ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಕೋರ್ತೀನಿ ಇದನ್ನು ಹೇಳ್ತಾ ನಮ್ಮ ಮುಂದಿನ ಅತಿಥಿಯೊಂದಿಗೆ ನಾನು ಇದೇ ವೇದಿಕೆ ಮೇಲೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡಿ ಬ್ಲೆಸ್ ಮಾಡಿ ಸಿ ಯು ಬ ಬಾಯ್ ಗಗ ರಿ ಗಮ ಗಮ ಧಮ ಧಮ ಗಮ ದಾ ಆ